ಇರಲಿಕ್ಕೆ ಸಾಧ್ಯತೆ ಆಗ್ತದೆ. ಆ ದೃಷ್ಟಿಯಿಂದ ಆ ಯಜ್ಞಕ್ಕೆ ಅಷ್ಟು ಮಹತ್ವವೇ ಎನ್ನ ನಮ್ಮ ಋಷಿಮುನಿಗಳೆಲ್ಲ ಕೊಟ್ಟಿದ್ದಾರೆ. ಅಂತಹ ಅವರು ಕೊಟ್ಟಿರತಕ್ಕಂತಹ ಏನು ಒಂದು ಮಾರ್ಗ ಇದೆ ಅದನ್ನು ನಮ್ಮ ವೇದಮೂರ್ತಿ ಜೋಗುಳೇಕರ್ ಅವರು ನಮ್ಮ ಇದು ಪರಶುರಾಮ ಕ್ಷೇತ್ರ, ಪರಶುರಾಮ ಕ್ಷೇತ್ರ ಆರಂಭ ಆಗುವುದೇ ಗೋಕರ್ಣದಿಂದ, ಕನ್ಯಾಕುಮಾರಿ ಅದರ ಕೊನೆಯ ಹಂತ ಅಂತ ಆ ಗೋಕರ್ಣದಿಂದ ಅವರು ಇಲ್ಲಿ ಯಜ್ಞಾರ್ಥಿಯಾಗಿ ಬರ್ತಾ ಇದ್ದಾರೆ. ಆ ಯಜ್ಞ ಮಾಡಲಿಕ್ಕಾಗಿ ನಮಗೆ ಅದು ಮಹಾಬಲೇಶ್ವರನ ಕ್ಷೇತ್ರ, ಆತ್ಮಲಿಂಗ ಇರತಕ್ಕಂತಹ ಕ್ಷೇತ್ರ, ಸ್ವಯಂ ಸನ್ನಿಧಾನ ಇರತಕ್ಕಂತಹ ಕ್ಷೇತ್ರ, ಮುಕ್ತಿ ಕ್ಷೇತ್ರ. ಅಂತಹ ಮುಕ್ತಿ ಕ್ಷೇತ್ರದಿಂದ ನಮ್ಮ ಗಾಯತ್ರಿ ದೇವಿಯ ಸನ್ನಿಧಾನ, ನಿತ್ಯಾನಂದ ಗುರುಗಳು ಇಲ್ಲಿ ಬಂದು ಒಂದು ಅವರ ದಿವ್ಯ ಸಾನ್ನಿಧ್ಯವನ್ನು ತೋರಿಸಿದಂತಹ ಒಂದು ಸ್ಥಳ ಇದು. ಅಂತ ಅಷ್ಟು ವಿಶೇಷವಾಗಿರತಕ್ಕಂತಹ ಸ್ಥಳದಲ್ಲಿ ಆ ಗಾಯತ್ರಿ ದೇವಿಯ ಸನ್ನಿಧಾನದಲ್ಲಿ ವೇದ ಮಾತಾ ಚ ಗಾಯತ್ರಿ, ವೇದದ ತಾಯಿ ಯಾರು ಅಂತ ಕೇಳಿದರೆ ಗಾಯತ್ರಿ. ಅಂತಹ ವೇದೋಕ್ತವಾಗಿರತಕ್ಕಂತಹ ಆ ಯಜ್ಞವನ್ನು ಮಾಡುವುದು ಒಂದು ಸಂಕಲ್ಪ ಮಾಡಿದೆ, ನೆನಲ್ಪಟ್ಟಿದೆ. ಒಳ್ಳೆಯ ಸ್ಥಳದು, ಅದರಲ್ಲಿ ಎಲ್ಲರಿಗೂ ಅಲ್ಲಿ ಬಂದಾಗ ಆ ನಕ್ಷತ್ರವನಕ್ಕೆ ಎಲ್ಲ ಪ್ರದಕ್ಷಿಣೆ ಬಂದಾಗ ಅದರ ಏನು ಗಾಳಿ ಇದೆ ಅದನ್ನು ಸ್ವೀಕಾರ ಮಾಡಿ ಅವನ ಆರೋಗ್ಯವಂತನಾಗಿರುವಾಗೆ, ಹಾಗೆ ಅವರ ಕಷ್ಟಕಾರ್ಪಣ್ಯಗಳ ಪರಿಹಾರ ಆಗುವ ಹಾಗೆ ದೇವರು ಪೂರ್ಣ ಅನುಗ್ರಹ ಮಾಡಿಕೊಟ್ಟು ಲೋಕಕ್ಕೆ ಶಿವವನ್ನು ಕೊಡಬೇಕು ಅಂತ ದೇವರಲ್ಲಿ ನಾವೆಲ್ಲ ಒಟ್ಟಿಗೆದ್ದು ಪ್ರಾರ್ಥನೆ ಮಾಡೋದು. ಇವತ್ತು ಭೂಮಿ ಪೂಜೆ ಮಾಡಿದೆ, ಮುಂದೆ ಎಲ್ಲ ಕಾರ್ಯಗಳನ್ನು ದೇವರು ಸುಸೂತ್ರವಾಗಿ ಆ ಮಹಾತಾಯಿ, ಆ ನಿತ್ಯಾನಂದ ಗುರುಗಳು, ಇಲ್ಲಿಯ ಉಪ್ಪಳದ ಎಲ್ಲ ಗ್ರಾಮ ದೇವರು, ಇಲ್ಲಿ ದುರ್ಗಾ ಪರಮೇಶ್ವರಿ, ಹಾಗೆ ಮಹಾಲಿಂಗೇಶ್ವರ ದೇವರು ಎಲ್ಲ ಅನುಗ್ರಹ, ಮಧುರು ಮಹಾಗಣಪ ದೇವರೆಲ್ಲ ಅನುಗ್ರಹ ಮಾಡಬೇಕು, ಕಟೀಲು ದುರ್ಗಾ ಪರಮೇಶ್ವರಿಯು ಅನುಗ್ರಹ ಮಾಡಬೇಕು ಅಂತ ಆ ಮಹಾತಾಯಿಯಲ್ಲಿ ಪ್ರಾರ್ಥನೆ. ಸ್ವಾಮಿ ದೇವರೇ ಜಯ ಸದಾ ಸಭೆ ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ವಸೂಧರಾನ್ ಮಂಗಲಂ ದೇವಕೀ ಪುತ್ರೋ ಮಂಗಲಂ ಗರುಡದ್ವಿಜಾನ್ ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಗೇಂ ಶರಣ್ಯೇ ತ್ರಂಬಕೇ ದಿವಿ ನಾರಾಯಣೀ ನಮೋಸ್ತುತೇಂ ಇಷ್ಟದೇವತಾಭ್ಯುನ್ಮಹಾಗುರುದೇವತಾಭ್ಯುನ್ ಮಹಾಗ್ರಾಮದೇವತಾಭ್ಯುನ್ಮಹಾಂ ಸರ್ವೇಭ್ಯೋ ದೇವೇಭ್ಯುನ್ಮಹಾಂ ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ನಮಃ ಕರಿಷ್ಯಮಾಣಸ್ಯ ಕರ್ಮಣಃ ಸುಮುಹೂರ್ತಮಸ್ತಿತಿ ಭವಂತಃ ಬ್ರಹ್ಮಂದೋ ಕರಿಷ್ಯಮಾಣಸ್ಯ ಕರ್ಮಣಃ ಸುಮುಹೂರ್ತಮಸ್ತು. ಗೋವಿಂದಾನ ಗೋವಿಂದಾ ಗೋವಿಂದಾನ ಗೋವಿಂದಾ ಗೋವಿಂದಾನ ಗೋವಿಂದಾ. ಜೀವಿಗಳು ಅದೇ ರೀತಿ ಧಾತುಗಳಲ್ಲಿ ಜೀವ ಇರತಕ್ಕಂಥದ್ದು ಚಿನ್ನ, ಅದು ಬೆಳೀತಾ ಇರ್ತದೆ, ಬೇರೆ ಯಾವುದು ಧಾತುಗಳು ಬೆಳೆಯುವುದಿಲ್ಲ. ಜೀವಧಾತು ಇರತಕ್ಕಂಥ ಚಿನ್ನ ಮಾತ್ರ, ಅದಕ್ಕೆ ಆ ಜೀವಧಾತು ಆಗಿರ್ತಕ್ಕಂತಹ ಚಿನ್ನವನ್ನು ನಮ್ಮ ಜೀವ ಅಂತ ಎನಿಸಿಕೊಂಡು ನಾವು ದೇವರಿಗೆ ಅರ್ಪಣೆ ಮಾಡಿದಾಗ ಆ ದೇವರು ನಮ್ಮ ಜೀವವನ್ನು ಒಳ್ಳೆ ರೀತಿಯಲ್ಲಿ ಬೆಳೆಯುವಂತೆ ದೇವರು ನಡೆಸ್ತಾರೆ. ಭಕ್ತಾದಿಗಳೆಲ್ಲ ಅದಕ್ಕೆ ತಮ್ಮನ್ನು ತೊಡಗಿಸಿಕೊಂಡು ಆ ಒಂದು ಈ ಯಜ್ಞದಲ್ಲಿ ಪಾಲ್ಗೊಳ್ಳುವಿಕೆಯನ್ನು ಆರಂಭ ಮಾಡಬೇಕು ಅಂತ ಎಲ್ಲರಿಗೆ. Thank you.
ಸಮಸ್ತಾನ ಮಂದಿರೇ ಇಷ್ಟಪತ್ ನಮಸ್ತಭ್ಯಂ ಬಾಧಸ್ತಂ ಸಮಸ್ವನೆ. ನಮಗೆ ಕ್ಷಮೆಗೆ ಯಾರು ಒಂದು ಉದಾಹರಣೆ ಅಂತ ಹೇಳಿದ್ರೆ ಅದು ಬೂದೇವಿ. ನಾವು ಏನು ಮಾಡಿದರು ಅವಳು ಎಂದಿಗೂ ನಮಗೆ ಅದರ ನೋವನ್ನು ತಾನು ಉಂಡು ನಮಗೆ ಕ್ಷೇಮವನ್ನೇ ಕೊಡತಕ್ಕವಳು. ಆ ಕ್ಷಮ ಯಾವಾಗಲೂ ಕ್ಷೇಮವನ್ನೇ ಕೊಡತಕ್ಕವಳು ಅಂತಹ ಮಹಾದೇವಿ. ಯಾವಾಗ ಕ್ಷೇಮ ಕೊಡುವುದಿಲ್ಲ ಅಂತ ಹೇಳಿದರೆ ಬ್ರಾಹ್ಮಣ ಸ್ಯಾಸನಂ ಶಂಖಂ ನಾರೀಣಾಂ ಸ್ತನಮಂಡಲಂ ಪವಿತ್ರಂ ಅಸ್ತದಂ ರೈಲಹ ನಕ್ಷಮಾ ಕ್ಷಮತೆ ಕ್ವಚಿತ. ಆ ಕಾಲದಲ್ಲಿ ಮಾತ್ರ ಆ ಕ್ಷಮಾದೇವಿ ಕೊಡುವುದಿಲ್ಲ. ಬ್ರಾಹ್ಮಣರು ನೆಲದಲ್ಲಿ ವೇದಾಧ್ಯಯನ ಮಾಡತಕ್ಕಂತಹ ಬ್ರಾಹ್ಮಣರು ನೆಲದ ಮೇಲೆ ಕೂತ್ಕೊಳ್ಬಾರದು, ಅವರಿಗೆ ಆಸನ ಕೊಡಲೇಬೇಕು. ಬ್ರಾಹ್ಮಣಸ್ಯ ಆಸನಂ ಶಂಖಂ, ಶಂಖವನ್ನು ನೆಲದಲ್ಲಿ ಇಡಲೇಬಾರದು. ಬ್ರಾಹ್ಮಣಸ್ಯ ಆಸನಂ ಶಂಖಂ ನಾರೀಣಾಂ ಸ್ತನಮಂಡಲಂ. ಅವರ ಆದ ಕಾರಣ ಇವರೆಲ್ಲ ಹೆಂಗಸರೆಲ್ಲ ಉದ್ದಂಡವಾಗಿ ಸಾಷ್ಟಾಂಗವಾಗಿ ಅವರು ಇದು ಏನು ಇದು ನಮಸ್ಕಾರ ಮಾಡಲಿಕ್ಕಿಲ್ಲ ಮತ್ತು ಈ ಉರುಳು ಸೇವೆ ಮಾಡಲಿಕ್ಕಿಲ್ಲ. ಹಾಗೆ ನಾರಾಯಣ ಪವಿತ್ರಂ ಅಶ್ನತಂ ರೇತ, ಪವಿತ್ರ ಏನು ನಾವು ಅದಕ್ಕೆ ಪವಿತ್ರ ಕಟ್ತೇವೆ ಪೂಜೆಗಾಗಿ, ಅದು ನೆಲದಲ್ಲಿಡಬಾರದು ಮತ್ತು ರೇತಸ್ಸು ಕೆಳಗೆ ಬಿಡಬಾರದು. ಈ ರೀತಿ ಅದು ಬಿದ್ದರೆ ಅಂತಾದರೆ ಅದು ಭೂಮಿಗೆ ಸ್ಪರ್ಶ ಆದಾಗ ಆ ಮಹಾತಾಯಿಗೆ ಕೋಪ ಬರ್ತದೆ. ಬೇರೆ ಯಾವ ಕಾಲದಲ್ಲೂ ತಾಯಿ ಕೋಪ ಬರೋದಿಲ್ಲ. ಅದಕ್ಕೆ ಅಂತಹ ಆ ಮಹಾತಾಯಿ ಅಲ್ಲಿ ನಾವೆಲ್ಲ ಪ್ರಾರ್ಥನೆ ಮಾಡೋದು. ನಮಗೆ ಯಾಗಾರ್ಥವಾಗಿ ಲೋಕದ ಕ್ಷೇಮಕ್ಕಾಗಿ ಯಾಗಾರ್ಥವಾಗಿ ಇಲ್ಲಿ ಈ ಸ್ಥಳದಲ್ಲಿ ಎಲ್ಲ ಮಂಟ ಮಾಡ್ತೇವೆ. ದೇವರನ್ನು ಚೆನ್ನಾಗಿ ಬಿಟ್ಟುಕೊಟ್ಟು ಲೋಕ ಕಲ್ಯಾಣಾರ್ಥವಾಗಿ ಎಲ್ಲ ಭಕ್ತರ ಹೃದಯದೊಳಗಿದ್ದುಕೊಂಡು ಎಲ್ಲರಲ್ಲೂ ಕ್ಷಮಾಗುಣ ಅಂದರೆ ಈ ದೊಡ್ಡ ದೊಡ್ಡ ಕಾರ್ಯಕ್ರಮ ಆಗುವಾಗ ಸಮಸ್ಯೆಗಳು ತುಂಬ ಬರ್ತದೆ. ಎಲ್ಲರೂ ನೋವನ್ನು ನುಂಗಿಕೊಂಡು ಲೋಕ ಕಲ್ಯಾಣಾರ್ಥವಾಗಿ ತಮ್ಮನ್ನು ಅಪ್ಪಿಸಿಕೊಂಡು ಎಲ್ಲರೂ ಸಹ ಬಾಳ್ವೆಯಿಂದ ನಡೆಯುವಂತಹ ಒಂದು ಸತ್ಕೀರ್ತಿ ಇಲ್ಲಿಯ ಈ ಕ್ಷೇತ್ರದ ಫಲಾಗಲಿ, ಈ ಒಂದು ಯಾಗದ ಫಲಾಗಲಿ. ಎಲ್ಲರಿಗೂ ಆ ಮಹಾತಾಯಿ ಹಾಗೂ ಗಾಯತ್ರಿ ದೇವಿ ನಿತ್ಯಾನಂದ ಗುರುಗಳ ಅನುಗ್ರಹದಿಂದ ಕ್ಷೇಮ ಆಗಲಿ ಅಂತ, ಲೋಕಕ್ಕೆಲ್ಲ ಕ್ಷೇಮ ಆಗಲಿ. ಈ ವರ್ಷ ತುಂಬ ಇಲ್ಲಿ ಕೇರಳದಲ್ಲಿ ಕಷ್ಟ ಬಂದಿದೆ, ಇನ್ನು ಯಾವ ಕಾಲಕ್ಕೂ ಲೋಕಕ್ಕೂ ಕಷ್ಟ ಬರಬಾರ್ದು. ದೇವರಿಗೆ ಕಷ್ಟ ಬಂದಿದೆ, ತುಂಬ ಕಷ್ಟ ಬಂದಿದೆ. ಅದೆಲ್ಲ ಆ ಕಷ್ಟ ಎಲ್ಲ ಪರಿಹಾರ ಆಗಬೇಕು. ಮನುಷ್ಯನನ್ನು ತಿಳಿದು ಧರ್ಮವನ್ನು ತಿಳಿದು ಆ ಧರ್ಮ ಮಾರ್ಗದಲ್ಲಿ ಹೋಗುವಂತಹ ಆ ಸನ್ಮನಸ್ಸು ಎಲ್ಲರಿಗೂ ಬರಬೇಕು. ಎಲ್ಲ ಲೋಕ ಕ್ಷೇಮ ಆಗಬೇಕು ಅಂತ ನಾವೆಲ್ಲ ಒಟ್ಟಿಗೆ ಇದ್ದುಕೊಂಡು, ನಮ್ಮ ಜೋಗುಣೇಕರ್ ಅವರು ಬಂದಿದ್ದಾರೆ, ಮಹಾವಿದ್ವಾಂಸರವರು, ಮಹಾಸಾತ್ವಿಕರು ಅವರ ಬಂದಿದ್ದಾರೆ, ಅವರ ಸಮ್ಮುಖದಲ್ಲಿ ನಾವೆಲ್ಲ ಆ ಎಲ್ಲ ಇಲ್ಲಿಯ ಸತ್ಯಗಳು, ಗ್ರಾಮದೇವರಿರ್ಬೋದು, ಮಾಗಣ ದೇವರಿರ್ಬೋದು, ಹಾಗೆ ನಮ್ಮ ಆರಾಧ್ಯ ದೇವರು, ಇಲ್ಲಿಯ ಆರಾಧ್ಯ ದೇವರೆಲ್ಲ, ಗುರುಗಳು, ನಿತ್ಯಾನಂದ ಗುರುಗಳೆಲ್ಲ ಅನುಗ್ರಹ ಮಾಡಬೇಕು ಅಂತ ನಾವರಿಗೆ ಪ್ರಾರ್ಥನೆ ಮಾಡೋದು. ಸ್ವಾಮಿ ದೇವರೇ ಸರ್ವಮಂಗಲದಾತಾರೋ ಪಾರ್ವತೀ ಪರಮೇಶ್ವರೋ ಗಣೇಶಸ್ಕಂದ ಸಂಯುಕ್ತೋ ವಂದೇ ವಾಂಚಸಿದ್ಧಯೇ ಸುಮುಖೋ ಸುಂದರತನೋ ಸುನಾಸೋ ಸುಖಚಿತ್ತನೋ ಸದಾರಾಧಿತ ಪಾದಾಬ್ಜೋ ರಮಾನಾರಾಯಣಸ್ತು ಮಹಮಸ್ತು ಮೂರ್ತಿರ್ಮಹಾಕಾಯ ಕೃಷ್ಣಾಂಗಹರಕ್ತರೋಜನ ಏಕಾನನೋ ದ್ವಿಬಾಹುಷ್ಟವರ್ಭರಾಂಗಷ್ಟದ್ರಹ ಭದ್ರದೇಹಾಸುರಾಕಾರ ರಕ್ತಸ್ಪರ್ಶಿರೋರ ಐಶಾನ ಮಸ್ತಕೃತೋ ನೈಋತ್ಯಾಂ ಗತಪಾದುಗ ಕಥಾಂಜನಿರ್ದೋ ವಾಸ್ತುಮೂರ್ತಿ ಪ್ರಗಣೀತ ವಾಸ್ತುಮೂರ್ತಿ ನಮಸ್ತೋ ಭೂಷಯ್ಯಾನಿರುತ ಪ್ರಭೋ ಗೇಹಿಸ್ಮಿನ್ ಧನಧಾನ್ಯಾದಿ ಸಮೃದ್ಧಿಂ ಗುರು ಸರ್ವದಾ ಪ್ರಾರ್ಥನಾ ನಿರ್ವಹಾಮಿ. ಗೋವಿಂದಾನಿ ಗೋವಿಂದ.
ಶುಭಂ ಕರೋತಿ ಕಲ್ಯಾಣ, ಎಲ್ಲರಿಗೂ ಕಲ್ಯಾಣ ಆಗಬೇಕು, ಕ್ಷೇಮ ಆಗಬೇಕು, ಆರೋಗ್ಯಂ ದರ ಸಂಪದ, ಎಲ್ಲರೂ ಆರೋಗ್ಯವನ್ನು ಪಡೆಯಬೇಕು. ಆಗ ಎಲ್ಲ ಕಾರ್ಯಕ್ಕೆ ಅವರಿಗೆ ಸುಸೂತ್ರವಾಗಿ ಹೋಗಲಿಕ್ಕೆ ಸಾಧ್ಯತೆ ಆಗ್ತದೆ. ಧರ್ಮ ಕಾರ್ಯ ಮಾಡಲಿಕ್ಕೆ ಧನ ಸಂಪತ್ತು ಬೇಕಾದ ಹಾಗೆ ಬರಬೇಕು. ಆರೋಗ್ಯ ಶತ್ರುಬುದ್ಧಿ ವಿನಾಶ ಆಯಿತು ಮನುಷ್ಯರಿಗೆ. ಆ ಶತ್ರುಬುದ್ಧಿ ಯಾವ ಕಾಲಕ್ಕೆ ಇರಬಾರ್ದು. ಯಾರನ್ನು ನಾವು ಸ್ನೇಹಿತನಾಗಿ ನೋಡುವ ಶತ್ರುವನ್ನು ಅವನಿಗೆ ಕ್ಷೇಮವನ್ನೇ ಬಯಸಬೇಕು. ಅವನಿಗೆ ಅಂಥ ಬುದ್ಧಿ ಹೋಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಆ ರೀತಿಯಲ್ಲಿ ಬೆಳೆದಾಗುತ್ತೆ. ಅದು ದೀಪ ಜ್ಯೋತಿ ಸಂಸ್ಥೆ, ಅದು ದೀಪ ಅಂತ ತಿಳಿಯಲಿಕ್ಕೆ ಸಾಧ್ಯ ಆಗ್ತದೆ. ದೀರ್ಘಾನಾಗಾ ನದ್ಯ ಗಿರಯ ತ್ರೀಣಿ ಮಿಷ್ಟಪದಾರ್ಥೇನ ಆಯುಪ್ರಮೇಣ ಪ್ರಮಾಣೇನ ಪುಣ್ಯಾಹಂ ದೀರ್ಘಮಾಯಿರಸ್ತು ಅಂತ ಹೇಳಿದ್ರು. ಹಾಗೆ ನದಿಗಳು, ಗಿರಿಗಳು, ಹಾಗೆ ಮರಗಳೆಲ್ಲ ಎಷ್ಟು ಸಮಯ ಬಾಳ್ತೇವೋ ಆ ರೀತಿಯ ನಮಗೆ ಆಯಸ್ಸು, ಆ ಕ್ಷೇಮ ಸಿಗಲಿ, ಉತ್ತರೋತ್ತರ ಶ್ರೇಯಸ್ಸ ಆಗಲಿ ಅಂತ ಆ ಅದರ ವಚನಗಳು. ಹಾಗೆ ಅಷ್ಟು ಪ್ರಾಧಾನ್ಯ ನಮಗೆಲ್ಲ. ಈಗ ಇಷ್ಟೆಲ್ಲ ಆಪತ್ತು ಬಂದದ್ದು ಯಾವುದು ಕೇಳಿದ್ರೆ ಗಿರಿಗಳು ನಾಶ ಆಗಿದೆ, ಮತ್ತೆ ನದಿಗಳು ನಾಶ ಆಗಿದೆ, ಆ ಗಿರಿ ಮತ್ತೆ ಮರಗಳು ನಾಶ ಆಗಿದೆ. ಅದರಿಂದಾಗೆಲ್ಲ ಲೋಕಕ್ಕೆ ಆಪತ್ತು ಬರ್ತಾ ಇದೆ. ಅದನ್ನು ಇಲ್ಲಿ ಬೆಳೆಸಕ್ಕಂತಹ ಒಂದು ಯೋಜನೆ ಇವತ್ತು ಗುರುಗಳದ್ದು. ಅದು ಎಲ್ಲರಿಗೂ ಎಲ್ಲರಲ್ಲಿಯೂ ನಾವು ಮರಗಳನ್ನು ಬೆಳೆಸಬೇಕು. ಹಿಂದೆಲ್ಲ ಒಂದು ಮರಗಳು ಹೇಗೆ ಅಂತ ಕೇಳಿದ್ರೆ ಮನೆಯ ಸುತ್ತ ಇಂತಿಂಥ ಮರಗಳನ್ನು ನೆಡಬೇಕು ಅಂತ ವಾಸ್ತುವಿನಲ್ಲಿ ಹೀಗೆ ಪುಷ್ಪವೃಕ್ಷವನ್ನು ನೆಡಬೇಕು, ಆಮೇಲೆ ಯಾಜ್ಞಿಕ ವೃಕ್ಷಗಳನ್ನು ನೆಡಬೇಕು, ಆಮೇಲೆ ಫಲವೃಕ್ಷಗಳನ್ನು ನೆಡಬೇಕು ಅದರ ಸುತ್ತರ, ಆಮೇಲೆ ಕೊನೆಗೆ ಮುಳ್ಳಿನ ವೃಕ್ಷಗಳನ್ನು ನೆಡಬೇಕು ಅಂತ ನಿಯಮಗಳೆಲ್ಲ ಉಂಟು. ಹಾಗೆಲ್ಲ ಯಾಕೆಂದರೆ ಬೇಲಿ ಅದು ಮುಳ್ಳಿನ ವೃಕ್ಷಗಳೇ ಬೇಲಿ. ಆ ರೀತಿ ಒಂದು ಮನೆ ರಚನೆ ಮಾಡುವಾಗ ಮರಗಳನ್ನು ನೆಡಲಿಕ್ಕೂ ನಮ್ಮ ಶಾಸ್ತ್ರದಲ್ಲಿ ವಚನ ಇದೆ. ಅಷ್ಟು ಬೆಳೆಸಿದಾಗ ನಮ್ಮ ಆರೋಗ್ಯವು ವೃದ್ಧಿಯಾಗ್ತದೆ, ನಾವು ಸಹ ವೃದ್ಧಿಯಾಗ್ತದೆ, ಲೋಕಕ್ಕೂ ಕ್ಷೇಮ ಆಗ್ತದೆ. ಇಂತಹ ಆ ಕಾರ್ಯಪ್ರವೃತ್ತಿ ಇಲ್ಲಿ ಆರಂಭ ಆಗಿದೆ. ಅದನ್ನು ಒಳ್ಳೆ ರೀತಿಯಲ್ಲಿ, ಇದು ಇಷ್ಟು ಅಲ್ಲ, ಸ್ವಾಮಿಗಳು ದೊಡ್ಡ ಸಂಕಲ್ಪ ಉಂಟು ತುಂಬ. ಇದೆಲ್ಲ ಮರಗಳದ್ದೇ ಮತ್ತೆ ಗಂಟೆಗೆ ಬರದ ಹಾಗೆ ದೇವರು ನಡೆಸಿಕೊಡ್ಬೇಕು ಎಲ್ಲರಲ್ಲಿಯೂ. ಆ ವೃಕ್ಷ ನಡತಕ್ಕಂತಹ, ಆ ಗಿರಿಗಳನ್ನು ಉಳಿಸತಕ್ಕಂತಹ ಸನ್ಮನಸ್ಸು ಬೆಳೀಬೇಕು ಅಂತ ನಾವೆಲ್ಲ ಒಟ್ಟಿಗೆ ಇದ್ದು ಪ್ರಾರ್ಥನೆ Thank you.
ನಮ್ಮ ಜೊತೆಗೆ ಉಳಿದೊಟ್ಟು ಶ್ರೀ ರವೀಂದ್ರ ಶೆಟ್ಟಿಯವರು ನಿತ್ಯಾನಂದರ ಮಾಂತರವಾದಂಥ ಸಂದೇಶ, ನಿತ್ಯಾನಂದರ ಲೀಲೆ, ಆ ಮಾಪ್ತಾಯಿಯ ಮಹಿಮೆ, ಇವೆಲ್ಲವೂ ಸಂಪನ್ನಗೊಂಡಂಥ ನಿತ್ಯಾನಂದ ವಿದ್ಯಾಪೀಠ. 28 ಸೆನ್ಸ್ ಜಾಗದಲ್ಲಿ ನನ್ನ ಪರಮ ಪೂಜ್ಯ ಪರಮ ಪ್ರಿಯರಾದಂಥ ನನ್ನ ಶಿಷ್ಯರಾದಂಥ ಯೋಗಾನಂದ ಸ್ವಾಮಿಗೆ ಸಾಧನೆ ಮತ್ತು ತಪಸ್ಸಿನೊಂದಿಗೆ ಈ ಒಂದು ಕ್ಷೇತ್ರ ವಿಶ್ವಮಾನ್ಯವಾಗಿ ಮುಂದೆಯೂ ಬೆಳಗ್ತದೆ. ಇತಿಹಾಸದ ಚರಿತ್ರೆಯ ಪುಟದಲ್ಲಿ ಇದೊಂದು ಮಹತ್ತರವಾದಂಥ ಪಾಶ್ಚಾತ್ಯ ರಾಷ್ಟ್ರದ ಭಕ್ತರನ್ನು ಕೂಡ ಈ ಕಡೆಗೆ ಆಕರ್ಷಿಸತಕ್ಕಂಥ ಒಂದು ಕಾಲ ಬರ್ತದೆ ಅನ್ನುವಂಥ ಮಾತನ್ನು ಪ್ರಥಮತಃ ಈ ಆಶ್ರಮ ಉದ್ಘಾಟನೆ ಆದಂಥ ದಿವಸದಲ್ಲಿ ಈ ಮಾತನ್ನು ಹೇಳ್ತಾಯಿದ್ದೆ. ತುಂಬ ಸಲ ಹೇಳಿದ್ದೇನೆ ಕೂಡ. ಇವತ್ತಿನ ವೇದಿಕೆಯಲ್ಲಿ ರಷ್ಯಾದಿಂದ ಬಂದಂಥ ಮಾತು ಇವತ್ತು ವಿರಾಜಮಾನರಾಗಿದೆ. ಇದು ಗುರುಗಳ ಲೀಲೆ. ಇನ್ನಷ್ಟು ಧಾರ್ಮಿಕ ಮೌಲ್ಯಗಳನ್ನು ಉಳಿಸಬಡಿಸ್ತಕ್ಕಂಥ ಸಾಂಪ್ರದಾಯಬದ್ಧವಾದಂಥ ಸದ್ವಿಚಾರಗಳನ್ನು ಜನಮಾನಸಕ್ಕೆ ಪ್ರತಿಬಿಂಬಿಸತಕ್ಕಂಥ ಒಂದು ದಿವ್ಯ ಕ್ಷೇತ್ರವಾಗಿ ಈ ಸನ್ನಿಧಿ ಬೆಳಗುದು ಮಾತ್ರ ಅಲ್ಲದೆ ನಿತ್ಯಾನಂದ ವಿದ್ಯಾಪೀಠದ ಮೂಲಕ ಸಮಾಜದಲ್ಲಿ ಈ ರಾಷ್ಟ್ರಕ್ಕೆ ಈ ಸಮಾಜಕ್ಕೆ ಪ್ರಬುದ್ಧರಾದಂಥ ವಿದ್ಯಾರ್ಥಿಗಳನ್ನು ಆಧ್ಯಾತ್ಮಿಕವಾಗಿ ತಂದೆತಾಯಿಗೆ ಸೇವೆ ಮಾಡತಕ್ಕಂಥ ಸದ್ಗುಣಶೀಲತೆಯನ್ನು ಬೆಸೆಯತಕ್ಕಂಥ ಶಕ್ತಿಯನ್ನು ಈ ಯಾಗದ ಮೂಲಕ ಆಗಲಿ, ಅದೇ ರೀತಿ ಈ ದೇಶದಲ್ಲಿ ಬರತಕ್ಕಂಥ ದೊಡ್ಡ ದುಶ್ಚಟ ನಿರ್ಮೂಲನದ ಡ್ರಗ್ಸ್ ಮಾಫಿಯಾದ ಜಾಲಗಳು ಇವತ್ತು ವ್ಯಾಪಿಸತಕ್ಕಂಥ ಈ ಕಾಲಸ್ಥಿತಿ ಅದನ್ನು ನಿಭಾಯಿಸಲಿಕ್ಕೆ ಎಲ್ಲರಿಗೂ ಶಕ್ತಿಯನ್ನು ಆ ಮಾದರಿ ಕೊಡಲಿ ಅಂತ ಪ್ರಾರ್ಥಿಸಿಕೊಂಡು, ಅವಿರತವಾದಂಥ ಒತ್ತಡದ ಕಾರ್ಯಕ್ರಮ ಇವತ್ತು 5 ದೇವಸ್ಥಾನದ ಪುರಾತನ ದೇವಸ್ಥಾನದ ಜೀರ್ಣೋದ್ಧಾರದ ಬೇರೆ ಬೇರೆ ಪ್ರಕಲ್ಪಗಳು ಇವತ್ತು ನಡೆಯುತ್ತಿದೆ. ಮುಂದೆ ಈ ಕಾರ್ಯಕ್ರಮದಲ್ಲಿ ನಾನು ನಿರೀಕ್ಷಿತವಾಗಿ ಭಾಗವಹಿಸಬೇಕಾಗಿದೆ. ಜನವರಿ ಫೆಬ್ರವರಿಗೆ ಅಲ್ಲಿ ಕೂಡ ಆ ಬ್ರಹ್ಮಕಲಶದ ಕಾರ್ಯಕ್ರಮಗಳು ನಡೆಯುತ್ತಿದೆ. ಅದರ ಎಲ್ಲ ಹೊಣೆಗಾರಿಕೆ ಒಬ್ಬ ಹಿಂದೂ ಸಮಾಜದ ಪ್ರತಿನಿಧಿಯಾಗಿ ನಾನು ಭಾಗವಹಿಸುವಂಥದ್ದು ಬಹಳ ಅವಶ್ಯಕತೆ ಇದೆ. ನನ್ನ ಪರಮಪ್ರಿಯರಾದಂಥ ಯೋಗಾನಂದ ಸ್ವಾಮೀಜಿಯ ಉಪಸ್ಥಿತಿಯಲ್ಲಿ ಇರ್ತದೆ. ನಾನು ಹೇಳೋದಿಷ್ಟೇ, ಶಿಷ್ಯಂದರು ಎಷ್ಟು ಕೆಲಸ ಮಾಡಿ ಒಳ್ಳೆ ಕೆಲಸ ಮಾಡಿದೆ ಅದು ಗುರುಗಳಿಗೆ ಎಲ್ಲ ರೀತಿಯ ಶ್ರೇಯಬದ್ಧಿ ಗುರುಗಳಿಗೆ ಇರ್ತದೆ. ಯೋಗಾನಂದ ಸ್ವಾಮೀಜಿಯವರು ಅಂಥ ತಪಸ್ಸನ್ನು ಅಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಮಗೆ ಅಂತ ಒಂದು ಯೋಗ ಭಾಗ್ಯವನ್ನು ಗುರು ನಿತ್ಯಾನಂದರು ಗಾಯತ್ರಿ ದೇವಿ ಅನುಭವಿಸಿದ್ದಾರಂತ ನಾನು ಭಾವಿಸ್ತೇನೆ. ನಾನು ಒಬ್ಬ ಸೇವಕನಾಗಿ ಬರುವ ಸೇವಾ ಕೈಂಕರ್ಯದಲ್ಲಿ ಇಡೀ ದೇಶದ ಬಗ್ಗೆ ಯೋಚನೆ ಮಾಡುವ, ವಿಶ್ವಕ್ಕೋಸ್ಕರ ಪ್ರಾರ್ಥನೆ ಮಾಡುವ, ಆ ನಿಟ್ಟಿನಲ್ಲಿ ಈ ಒಂದು ಯಾಗದ ಎಲ್ಲ ಸಂಕಲ್ಪಗಳು ಒಳ್ಳೆ ರೀತಿಯಲ್ಲಿ ದೇಶಕ್ಕೆ ಸುಭಿಕ್ಷೆ ಮತ್ತು ಸಮೃದ್ಧಿಯನ್ನು ಕೊಡಲಿ. ಭಾಳಷ್ಟು ಜನ ಈ ದೇಶದ ಮೂಲೆ ಮೂಲೆಯಿಂದ ಈ ಯಾಗದ ಕಾರ್ಯಕ್ರಮಕ್ಕೆ ಭಾಗವಹಿಸುತ್ತಿದ್ದಾರೆ. ಈ ಪರಿಸರದ ಎಲ್ಲರೂ ಆಯಾಯ ಸೇವಾಕರ್ತರು ಭಾಳಷ್ಟು ಈಗಿಂದೀಗಲೇ ಆ ಸೇವಾ ಕೈಂಕರ್ಯ ತೊಡಗಿಕೊಂಡಿದ್ದೀರಿ. ಆ ದೇವಿ ಎಲ್ಲರಿಗೂ ಶಕ್ತಿ ಕೊಡಲಿ, ಲೋಕ ಕಲ್ಯಾಣ ಆಗಲಿ, ವಿಶ್ವಶಾಂತಿ ಆಗಲಿ ಅಂತ ಪ್ರಾರ್ಥಿಸಿ. ನಾವೆಲ್ಲ ಏನು ಬೇಕಾ ಏನು ಮಾಡಬೇಕು ಅಂತ ಕೇಳಿದರೆ, ಮನುಷ್ಯ ಜೀವಂತವಾಗಿ ಇದ್ದಾನೆ ಅಂತ ಯಾವಾಗ ಹೇಳುವುದು ಅಂತ ಕೇಳಿದರೆ, ಉಪನಿಷತ್ತು ಒಂದು ಮಾತು ಹೇಳುತ್ತದೆ, ಪರೇಷಾಂ ಉಪಕಾರಾರ್ಥಂ ಯಜ್ಜೀವತಿ ಸಜೀವತಿ. ತನ್ನ ಜೀವನವನ್ನು ಪರರಿಗಾಗಿ ಯಾರು ಸವೆದುಕೊಳ್ತಾರೋ ಅವನು ನಿಜವಾಗಿ ಜೀವಂತವಾಗಿ ಇದ್ದಾನೆ, ಇಲ್ಲದಿದ್ದರೆ ಅವನು ಪಶುವೇ. ನಾವು ಪಶುವಾಗಿರತಕ್ಕಂತಹ ಗೋವನ್ನು ನಾವು ಪ್ರೀತಿ ಮಾಡ್ತೇವೆ, ನಾವು ಅದನ್ನು ದೇವರು ಇಷ್ಟಪಡ್ತೇವೆ. ಯಾಕೆ ಹೇಳಿ, ಅದರ ಎಲ್ಲ ಸತ್ವಗಳು
ಅದು ದೇಹ ನಮಗೆ ಉಪಕಾರ ಮಾಡತಕ್ಕಂಥದ್ದು, ಸೆಗಣಿಯೂ ಉಪಕಾರ ಮಾಡತಕ್ಕಂಥದ್ದು, ಹಾಲು ಉಪಕಾರ ಮಾಡತಕ್ಕಂಥದ್ದು, ಯಾವುದರಲ್ಲಿ ನಮಗೆ ಬೇಡವಾದ ಸೊತ್ತುಗಳೇ ಇಲ್ಲ. ಆದ ಕಾಲ ಅದನ್ನು ದೇವರು ಅಂತ ಪೂಜೆ ಮಾಡೋದು. ನಮಗೆ ಯಾವುದು ಉಪಕಾರ ಮಾಡ್ತೇವೋ, ಸಿಕ್ತ ಉಪಕೃತವಾದ ಸೊತ್ತುಗಳು ಇರಿಸುತ್ತದೋ ಅದನ್ನೆಲ್ಲ ಪೂಜೆ ಮಾಡತಕ್ಕಂತಹ ಒಂದು ಪರಿಕಲ್ಪನೆಯನ್ನು ಹಿರಿಯರು ನಮಗೆ ಕೊಟ್ಟಿದ್ದಾರೆ. ತುಳಸಿಯಷ್ಟು ನಮಗೆ ಒಳ್ಳೆಯ ವಾಯುವನ್ನು ಕೊಡತಕ್ಕಂತಹ ಮತ್ತೊಂದು ಗಿಡವೇ ಇಲ್ಲ. ಆದ ಕಾಲ ಮನೆಯ ಎದುರಲ್ಲಿ ನಾವು ತುಳಸಿಯನ್ನು ನಡತಕ್ಕಂತಹದ್ದು, ಅದರ ರಸವನ್ನು ಸ್ವೀಕಾರ ಮಾಡಿದರೆ ಆರೋಗ್ಯ ವೃದ್ಧಿಯಾಗತಕ್ಕಂಥದ್ದು, ನಮಗೆ ಪಾರಮಾರ್ಥಿಕ ಚಿಂತನೆಗೆ ಮೂಲವಾಗಿರತಕ್ಕಂಥದ್ದು ಇದೆಲ್ಲ ತುಳಸಿ. ಆದ ಕಾರಣ ದೇವರು ಅಂತ ನಾವು ಪೂಜೆ ಮಾಡ್ತೇವೆ. ಇದೆಲ್ಲ ಯಾವುದು ಉಪಕೃತವಾದಂತಹ ಸೊತ್ತುಗಳು ಇರ್ತದೋ ಅದನ್ನೆಲ್ಲ ನಾವು ದೇವರು ಪೂಜೆ ಮಾಡ್ತೇವೋ, ಅದೇ ಉಪಕೃತವಾದಂತಹ ಕಾರ್ಯ ಮಾಡತಕ್ಕಂತಹ ಯಾವ ವ್ಯಕ್ತಿಗಳಿದ್ದರೂ ಅವರೆಲ್ಲ ಪೂಜಾರ್ಹರಾಗ್ತಾರೆ. ಅಂತಹ ಸಂಕಲ್ಪದ ಒಂದು ಕ್ಷೇತ್ರ ಇದ್ದರೆ ಅದು ಕೊಟ್ಟೆವು. ಕೇವಲ ಪರೋಪಕಾರಕ್ಕಾಗಿ ನನ್ನ ಸೀಮಿತ ಇಟ್ಟುಕೊಂಡು ಸಮಾಜ ಉದ್ಧಾರ, ಲೋಕ ಕಲ್ಯಾಣ ಇದುವೇ ಅವರ ಧ್ಯೇಯ. ಬೆಳಿಗ್ಗೆಯಿಂದ ರಾತ್ರಿ ಬಗ್ಗೆ ಅದರ ಬಗ್ಗೆ ಚಿಂತನೆ ಮಾಡು. ಗೋವುಗಳನ್ನು ಎಷ್ಟು ಚೆನ್ನಾಗಿ ಸಾಕುತ್ತಾರೆ ಎನ್ನುವುದು ಆ ಹಟ್ಟಿಗೆ ಹೋದಾಗ ನಾವು ಕಾಣ್ತದೆ. ಅಷ್ಟು ಚೆನ್ನಾಗಿ ನೋಡಿದ್ದಾರೆ, ಎಷ್ಟು ಅತಿ ಸ್ವಚ್ಛವಾಗಿದೆ ಆ ಸ್ಥಳ. ಏನು ಭಗವದ್ಗೀತೆಯಲ್ಲಿ ಕೃಷ್ಣದೇವರು ಏನು ಸಂದೇಶ ಕೊಟ್ಟಿದ್ದಾರೋ, ಆ ಸಂದೇಶ ಕೊಟ್ಟಂತಹ ಏನು ಕರ್ಮಗಳುಂಟೋ, ಕರ್ಮ ಸಿದ್ಧಾಂತಗಳುಂಟೋ, ಅದು ಕಾಣಬೇಕು ಅಂತಿದ್ರೆ ನಮ್ಮ ಸ್ವಾಮೀಜಿಗಳಲ್ಲಿ ಕಾಣಬೇಕು. ಅಂತಹ ಆ ಕಾರ್ಯಕ್ಕೆ ಪೂರಕವಾಗಿ ಲೋಕ ಕಲ್ಯಾಣವಾಗಿರತಕ್ಕಂತಹ ಯಜ್ಞದ ಒಂದು ದೀಕ್ಷೆಯನ್ನು ಕೈಗೊಂಡಿದ್ದಾರೆ. ಅತಿರಾತ್ರ ಸೋಮಯಾಗ ಕೇರಳದಲ್ಲಿ ಬಹಳಷ್ಟು ನಡೀತಾ ಇದೆ. ಯಾವಾಗಲೂ ಸೋಮಯಾಗಗಳು ಅಲ್ಲೆಲ್ಲಿ ನಡೀತದೆ. ಆದರೆ ಕೊಂಡೇವೂರಂತ ಸೋಮಯಾಗ ಮತ್ತೊಂದು ಕಡೆಯಲ್ಲಿ ಆಗಲಿಕ್ಕಿಲ್ಲ. ಯಾಕೆ ಕೇಳಿದರೆ ಎಲ್ಲ ಕಡೆಯಲ್ಲಿ ಹೆಚ್ಚು ಜನ ಸೇರಿಸ್ತಾರೆ, ಹೀಗೆ ಎಲ್ಲರೂ ಬನ್ನಿ ಕಡೆದು ಆಮಂತ್ರಣ ಕೊಡ್ತಾರೆ, ಯಜ್ಞ ನಡೆಯಲ್ಪಡ್ತದೆ. ಆದರೆ ಇಲ್ಲಿ ಹಾಗಲ್ಲ, ಎಲ್ಲರಿಗೂ ಧರ್ಮದ ಬೋಧನೆಯನ್ನು ಮಾಡುವುದರೊಂದಿಗೆ ಇದು ಯಜ್ಞ, ಈ ಯಜ್ಞ ಹೀಗೆ ಫಲ ಕೊಡುತ್ತದೆ, ಇದರಿಂದಾಗಿ ಲೋಕಕ್ಕೆ ಕಲ್ಯಾಣ ಆಗ್ತದೆ ಅನ್ನುವುದನ್ನ ಎಲ್ಲರಿಗೂ ತಿಳಿಯಪಡಿಸುವುದರೊಂದಿಗೆ ಎಲ್ಲ ಸಮಾಜವನ್ನು, ನಮಗೆ ಕೆಳಗಿನಿಂದ ಹಿಡಿದು ಮೇಲೆವರೆಗೆ ಎಲ್ಲ ಸಮಾಜವನ್ನು ಒಟ್ಟುಗೂಡಿಸಿ, ಅವರಿಗೆ ಪ್ರಾತಿನಿಧ್ಯ ಕೊಟ್ಟು ಅವರನ್ನು ಒಗ್ಗೂಡಿಸಿ ಇದು ನಮ್ಮದು ಅನ್ನುವ ಒಂದು ಬಿಂಬತ್ವವನ್ನು ಕೊಟ್ಟು ಅಂತಹ ಒಟ್ಟಿಗೆ ಮಾಡತಕ್ಕಂತಹ ಒಂದು ಯೋಜನೆ ಆ ಮಾಡುವುದರೊಂದಿಗೆ ಇವತ್ತು ಇಂತಹ ಯಜ್ಞ ಸಾಕಾರ ಆಗಿದೆ ಅನ್ನುವುದು ಇಂಥ ಬೇರೆ ಎಲ್ಲಿಯೂ ಸಾಧ್ಯ ಇಲ್ಲ, ಇಲ್ಲಿ ಮಾತ್ರ ನಡೀತಾ ಇದೆ. ಇಷ್ಟು ಜನರು ಪ್ರೀತಿ ಮಾಡ್ತಾ ಇದ್ದಾರೆ ಸ್ವಾಮೀಜಿಯವರು, ಎಲ್ಲರೂ ಆ ಕುಂಬಾರರು ಪ್ರೀತಿ ಮಾಡ್ತಾರೆ, ಆಚಾರ್ಯ ಅಕ್ಕಸಾಲಿಗರು ಪ್ರೀತಿ ಮಾಡ್ತಾರೆ, ಹಾಗೆ ಬೇರೆಲ್ಲ ಜಾತಿಯವರನ್ನು ಒಕ್ಕೂಡಿಸಿ ಅವರಲ್ಲಿ ಧರ್ಮ ಸಂದೇಶದೊಂದಿಗೆ ಅವರದ್ದಾದಂತಹ ಏನು ವೃತ್ತಿ ಧರ್ಮವನ್ನು ಅದನ್ನು ತೊಡಗಿಸುವುದರೊಂದಿಗೆ ಇಲ್ಲಿಗೆ ಬೇಕಾದಂತಹ ಕೆಲಸ ಮಾಡಿ ಆ ಯಜ್ಞಕ್ಕೆ ಸಹಭಾಗಿತ್ವವನ್ನು ಕೊಡತಕ್ಕಂತಹ ಕಾರ್ಯವನ್ನು ಸ್ವಾಮೀಜಿಯವರು ಮಾಡ್ತಾ ಇದ್ದಾರೆ. ಅತ್ಯಂತ ಸ್ತುತ್ಯವಾಗಿರತಕ್ಕಂತಹ ವಿಷಯ ನಮಗೆ ನಿತ್ಯಾನಂದ ಗುರುಗಳನ್ನು ನೆನಪಾಗಿ ಅವರು ಎಲ್ಲರಿಗೂ ಧರ್ಮ ಬೋಧನೆಯನ್ನು ಮಾಡತಕ್ಕಂಥ ಒಬ್ಬ ಅವಧೂತ ಸ್ವಾಮೀಜಿಯವರು. ಇಲ್ಲಿ ಅವರು ಇವತ್ತು ಅವರ ಪೀಠಕ್ಕೆ ಭಾಳಷ್ಟು ಅದಕ್ಕೆ ತಡೆಗೋಡೆ ಮಾಡಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಬಹಳ ಖುಷಿಯಾಗಿ ಆ ನಿತ್ಯಾನಂದ ಗುರುಗಳ ಮಹತ್ವತೆ ಏನು ಅಂತ ಕೇಳಿದರೆ ಅವರು ಅವರ ಹತ್ರ ಯಾರಾದರೂ ಕಷ್ಟವನ್ನು ಹೇಳಲಿಕ್ಕೆ ಹೋದಾಗ ಅವರಿಗೆ ಸುದೀಗ ಇವರು ಹೇಗೆ ಅಂತ ಅವರ ಪ್ರವೇಶ ಮಾಡುವಾಗಲೇ ಗೊತ್ತಾಗ್ತದೆ. ಅವರ ಏನು ಸಮಸ್ಯೆ ಅಂತ ಪ್ರವೇಶ ಮಾಡುವಾಗಲೇ ಅವರಿಗೆ ಅವಧೂತರಾದ ಕಾರಣ ಅವರಿಗೆ ಆ ಭಗವತ್ ಪ್ರೇರಣೆ ಆಗಿ ಅವರು ಹೇಳ್ತಾರೆ. ಒಂದು ವೇಳೆ ಸುರುವಿಗೆ ನಮಗೆ ಹೆತ್ತ ತಾಯಿಯ ತಂದಿರ ನೋಡದೆ ನಿತ್ಯ ಅನ್ನದಾನ ಮಾಡಿದರೇನು ಫಲ ಅಂತ. ನಮಗೆ ಹೆತ್ತ ತಾಯಿ ತಂದಿರ ನೋಡದೆ ಅನ್ನದಾನ ಮಾಡಿದ್ರು, ಅನ್ನದಾನಕ್ಕಿಂತ ದೊಡ್ಡ ದಾನವೇ ಇಲ್ಲ. ಅಂತ ಅನ್ನದಾನದ ಫಲವೂ ನಮಗೆ ಸಿಗುವುದಿಲ್ಲ ಹೆತ್ತ ತಾಯಿ ನೋಡದೆ.
ನಿತ್ಯಾನಂದ ಗುರುಗಳು ಯಾರ ಹೆತ್ತ ತಾಯಿಯಲ್ಲಿ ನೋಡಿದವರು ಅಂತ ಬಂದರು ಅಂತಾದರೆ ಆ ಹೊಸ್ತಿಲು ದಾಟಲಿಕ್ಕಿಲ್ಲ, ಅವರು ಕಳಿಸ್ಕೊಡ್ತಾ ಇದ್ದರು ಇದರಂತೆ. ಅಂತಹ ಒಬ್ಬ ಮಹನೀಯರಾಗಿರ್ತಕ್ಕಂತಹ ನಿತ್ಯಾನಂದ ಗುರುಗಳ ಸನ್ನಿಧಾನ ಇರತಕ್ಕಂತಹ ಕ್ಷೇತ್ರ, ಅವರ ಪವಾಡ ಇವತ್ತಿಗೂ ನಡೀತದೆ. ನಾನೇ ಸ್ವತಃ ಪ್ರತ್ಯಕ್ಷ ಅನುಭವಿ ಇಲ್ಲಿಯ ಮಟ್ಟಿಗೆ. ಏನು ಅಂತಂದರೆ, ಇಲ್ಲಿಯ ನಿತ್ಯಾನಂದ ಗುರುಗಳ ಪುನಃಪ್ರತಿಷ್ಠಾ ಸಂದರ್ಭದಲ್ಲಿ ಏನೋ ಅದು ಅಗಣಿತ ಘಟನೆ ಅಂತ ಗೊತ್ತಿಲ್ಲ, ಹಿಂದಿನ ದಿವಸ ಇಲ್ಲಿ ಪ್ರತಿಷ್ಠೆ, ಮರುದಿವಸ ಗಣೇಶ್ ಪುರಿಯಲ್ಲಿ ನನಗೆ ಚಂಡಿಕಾಯಾಗ ಮಾಡತಕ್ಕಂತಹ ಯೋಗ ಸಿಕ್ಕಿತು. ಇಲ್ಲಿಯ ಗಾಯತ್ರಿ ದೇವಿಗೂ ಅಲ್ಲಿಯ ನಿತ್ಯಾನಂದರಿಗೆ ಏನು ಸಂಬಂಧ ನೋಡಿ, ಗಾಯತ್ರಿ ದೇವಿಯ ಸನ್ನಿಧಾನದಲ್ಲಿರ್ತಕ್ಕಂತಹ ನಿತ್ಯಾನಂದರ ಪ್ರತಿಷ್ಠೆಯ ಮರುದಿವಸ ಅಲ್ಲಿದ್ದು ವಾರ್ಷಿಕ ದಿನ ಆಗಬೇಕು ಅಂತ ಏನಿಲ್ಲ, ಅದು ಎರಡು ನಾವು ಆ ಸಂಕಲ್ಪದಲ್ಲಿ ಮಾಡಿದ್ದೂ ಅಲ್ಲ. ಇಲ್ಲಿ ಮುಹೂರ್ತ ನೋಡಿದೆ, ಮುಗೀತು, ಪ್ರತಿಷ್ಠೆ ಆಯಿತು, ಅದರ ಮರುದಿವಸವೇ ಗಣೇಶ ಪೂಜೆಯಲ್ಲಿ ಚಂಡಿಕಾಯಾಗ ಮಾಡತಕ್ಕಂಥ ಯೋಗ ಸಿಕ್ಕಿದೆ. ಯಾವಾಗಲೂ ಅಲ್ಲಿ ಅಲ್ಲಿಯವರೇ ಋತುಜರು ಮಾಡು, ಆ ವರ್ಷ ಮಾತ್ರ ನನಗೆ ಸಿಕ್ಕಿ. ಅದು ಇಲ್ಲಿ ನಿತ್ಯಾನಂದರಲ್ಲಿರ್ತಕ್ಕಂತಹ ಆ ಒಂದು ಅನುಗ್ರಹ ಶಕ್ತಿ. ಅಂತಹ ನಿತ್ಯಾನಂದರು ಈ ಯೋಗಾನಂದರೊಟ್ಟಿಗೆ ಸೇರಿ ಇಷ್ಟೆಲ್ಲ ಕಾರ್ಯವನ್ನು ಮಾಡಿಸ್ತಾರೆ. ನಿಮ್ಮನ್ನೆಲ್ಲ ಒಟ್ಟಿಗೂಡಿಸಿದ್ದಾರೆ, ಧರ್ಮಾತ್ಮರನ್ನೆಲ್ಲ ಒಟ್ಟಿಗೂಡಿಸಿದ್ದಾರೆ, ಇಲ್ಲಿ ಧರ್ಮಕ್ಷೇತ್ರವಾಗಲಿಕ್ಕೆ ಪಣ ತೊಟ್ಟಿದ್ದಾರೆ. ಇಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆಯಲ್ಲಿಯೂ ಧರ್ಮಕ್ಷೇತ್ರ ಬೇಕು. ಅದಕ್ಕೆ ಅಲ್ಲೆಲ್ಲಿ ಸಮಿತಿ ಮಾಡ್ತಾ ಇದ್ದಾರೆ ಸ್ವಾಮೀಜಿಗಳು, ಅಲ್ಲೆಲ್ಲಿ ಸಮಿತಿ ಮಾಡಿ ಅಲ್ಲಿ ಬೆಂಗಳೂರಿನ ನಾರಾಯಣ ನೇತೃತ್ವದಲ್ಲಿ, ಹಾಗೆ ರಾಮಭಟ್ರ ನೇತೃತ್ವದಲ್ಲಿ, ಇಲ್ಲೆಲ್ಲ ತುಂಬ ನಾಸಿಕ ಪೂರ್ವದಲ್ಲಿ, ಎಲ್ಲ ಮುಂಬೈಯಲ್ಲಿ ಎಲ್ಲ ಭಕ್ತರನ್ನ ಸಜ್ಜನನ್ನ ಒಟ್ಟುಗೂಡಿಸಿ ಆ ಇಂತಹ ಒಂದು ಮಹತ್ಕಾರ್ಯ ಸ್ವಾಮೀಜಿಯವರು ಮಾಡ್ತಾ ಇದ್ದಾರೆ. ನಾವೆಲ್ಲ ಕರ್ತ ಕಾರಯಿತ ಚೈವ ಪ್ರೇರಕಾಸ್ತು ಅನುಮೋದಕ ಶುಭಾಶುಭತ್ವವೇನೇನ ಚತ್ವಾರ ಸಮಭಾಗಿನ. ನಮಗೆ ಕೆಲವರಿಗೂ ಎಲ್ಲೂ ಮಾಡಲಿಕ್ಕೆ ಬರುವುದಿಲ್ಲ, ಕೆಲವರಿಗೆ ಕೆಲಸ ಮಾಡಲಿಕ್ಕೆ ತಾಕತ್ತಿರ್ತದೆ, ಮುದುಕರಿಗೆ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ. ಅದನ್ನು ಒಳ್ಳೆ ಕೆಲಸ ನೀನು ಸಹ ಮಾಡುವಂಥ ಒಬ್ಬರಿಗೆ ಪ್ರೇರಣೆ ಕೊಡುವುದು, ಒಳ್ಳೆ ಕೆಲಸ ಮಾಡಿದಾಗ ಅನುಮೋದನೆ ಕೊಡುವುದು. ಮತ್ತು ನಮ್ಮ ಕೈಯಲ್ಲಿರತಕ್ಕಂಥ ಕೆಲವರಿಗೆ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ, ಅನುಮೋದನೆ ಮಾಡಲಿಕ್ಕೆ ಕೊಡಿಸೋದಿರುವುದಿಲ್ಲ, ಅವರ ಸಂಪತ್ತನ್ನು ಕೊಡು. ಹೀಗೆ ಸಂಪತ್ತನ್ನು ಕೊಡುವುದರ ಮುಖಾಂತರ, ಮತ್ತು ಆ ಕೆಲಸ ಮಾಡುವುದರ ಮುಖಾಂತರ, ಅನುಮೋದನೆ ಮಾಡುವುದರ ಮುಖಾಂತರ, ಪ್ರೇರಣೆ ಮಾಡುವುದರ ಮುಖಾಂತರ ಆ ದೇವರ ಸತ್ಕಾರದಲ್ಲಿ ಎಲ್ಲರೂ ಶ್ರಮಪಟ್ಟಾಗ ಈ ಒಂದು ಯಾಗ ಅತ್ಯಂತ ಫಲಪ್ರದವಾಗಿರತಕ್ಕಂತಹ ಯಜ್ಞ ಆಗಲಿಕ್ಕೆ ಮೂಡಲಿಕ್ಕೆ ಸಾಧ್ಯ, ಯಜ್ಞ ಆಗಿ ಮೂಡಲಿಕ್ಕೆ ಸಾಧ್ಯತೆ ಆಗ್ತದೆ. ಅಂತಹ ಕಾರ್ಯ ಜೋಗುಳಿಕವರು ದೊಡ್ಡ ವಿದ್ವಾಂಸರು. ವಿದ್ಯಾ ದದಾತಿ ವಿನಯ ಅನ್ನುವುದಕ್ಕೆ ಮೂರ್ತ ಸ್ವರೂಪರು, ಅಷ್ಟು ವಿದ್ವಾಂಸರು ಅದರಲ್ಲಿರತಕ್ಕಂತಹ ಏನು ಒಂದು ಯಜ್ಞದಲ್ಲಿರತಕ್ಕಂತಹ ಏನು ವಚನ ಅವರ ಅದರ ಕಾರ್ಯಗಳೆಲ್ಲ ಅಲ್ಲೆಲ್ಲಿ ಕಾರ್ಯಕ್ಕೆ ಬರ್ತದೆ, ನಮಗೆ ನೆನಪಿಟ್ಟುಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಅವರು ನಿರರ್ಗಳವಾಗಿ ಹೇಳ್ತಾರೆ, ನಮಗೆ ಆಶ್ಚರ್ಯ ಆಗ್ತದೆ. ಅವರಿಗೆ ಆ ರುದ್ರದೇವರ ಪೂರ್ಣ ಅನುಗ್ರಹ ಅವರಿಗೆ ಉಂಟು. ಆಗ ಮಗು ಒಳ್ಳೆ ರೀತಿಯ ಒಂದು ಪ್ರಾರ್ಥನಾ ಶ್ಲೋಕ ಹೇಳಿತು, ಗಣಪತಿ ದೇವರ ಸ್ತುತಿ, ಏನು ಕರ್ಮಕ್ಕೆ ಬೇಕಾದ ಸ್ತುತಿಗಳನ್ನು ಅದು ಹೇಳಿತು. ಗಣಪತಿ ದೇವರ ವಿಗ್ರಹ ಎಲ್ಲ ಪರಿಹಾರ ಆಗಲಿ, ಎಲ್ಲರಿಗೂ ಒಳ್ಳೆ ಬುದ್ಧಿ ಇರಬೇಕು, ಅದಕ್ಕೆ ಪಾರ್ವತಿ ದೇವಿಯ ಸ್ತುತಿ ಮಾಡ ಅಂತ ಆ ಒಂದು ಇದು ಹೇಳುವುದರ ಮುಖಾಂತರ ನಿಶ್ಚಯವಾಗಿ ಆ ಒಳಗಿರತಕ್ಕಂಥ ಬುದ್ಧಿವಿಜ್ಞಾನ ಪ್ರಚೋದಯ. ಆ ತಾಯಿ ಬುದ್ಧಿಗೆ ಪ್ರಚೋದನೆ ಕೊಡ್ತಾಳಂತೆ, ಒಳ್ಳೆ ಸದ್ಬುದ್ಧಿಯಲ್ಲಿ ಹೋಗುವಂತ ಅಂತ ಗಾಯತ್ರಿ ದೇವಿ ಎಲ್ಲರಿಗೂ ಆ ಬುದ್ಧಿ ಕೊಟ್ಟಿದ್ದಾಳೆ. ಬುಕರೆ ಬುಕಾರಂ ಅಂಧಕಾರಕ್ರಂ ಋಕಾರ ತ್ವನಿರೋಧಕ, ಅಂಧಕಾರವನ್ನು ನಾಶ ಮಾಡಿ ಯಾವ ಕಾಲಕ್ಕೂ ಅಂಧಕಾರ ಬರದ ಹಾಗೆ ಗುರು ನೋಡ್ತಾನಂತೆ. ಅಂತಹ ವಿದ್ಯಾನಂದ ಗುರುಗಳ ಆ ಅಂಧಕಾರ ನಾಶ ಮಾಡಿ ಸುಜ್ಞಾನವನ್ನು ಕೊಡತಕ್ಕಂತಹ ಗುರುಗಳ ಸನ್ನಿಧಾನದಲ್ಲಿ ಒಳ್ಳೆಯ ಪ್ರಾರ್ಥನಾ ಶ್ಲೋಕದಲ್ಲಿ ಇವತ್ತು ಆರಂಭ, ಭೂಮಿ ಪೂಜೆ ಆರಂಭ ಆಯಿತು, ಇವತ್ತು ಯಾಗಕ್ಕೆ ಪ್ರಾರಂಭ ಆಯಿತು ಅಂತಲೇ ಕರ್ಮ ಪ್ರಪಂಚದ ವಿಷಯದಲ್ಲಿ. ಹಾಗೆ ಆ ರೀತಿಯ ಇಲ್ಲಿ ಕಾರ್ಯ ನಡೆದಿದೆ. ನಮ್ಮ ಸಾಂಪ್ಗಳನ್ನು ನಾವು ನಮಗೆ ಹೇಳಿ ಮುಗಿಲಿಕ್ಕಿಲ್ಲ, ನಾನು ಹೇಳಿದಲ್ಲ, ಅವರಲ್ಲಿರತಕ್ಕಂಥ ಪರೋಪಕಾರ ಬುದ್ಧಿ
ಸಮಾಜ ಸೇವೆ, ಅದೇ ನಾನಾ ಜನಸ ಶುಶ್ರೂಷ ದೇವಸ್ಯ ಕರಮನ್ಯತೆ. ಎಲ್ಲ ಜನರನ್ನು ನಾವು ಸಮಾನವಾಗಿ ನೋಡಬೇಕು. ಆಗ ಅದು ದೇವರಿಗೆ ಅವರಿಗೆ ಕಷ್ಟ ಕಾರ್ಪಣ್ಯಕ್ಕೆ ನಮ್ಮನ್ನು ತೊಡಗಿಸಿಕೊಳ್ಳಬೇಕು. ಅಂತಹ ಇಲ್ಲಿ ಕಾರ್ಯ ನಡೀತಾ ಇದೆ. ಅದು ದೇವರಿಗೆ ಕೊಡತಕ್ಕಂತಹ ತೆರಿಗೆ ನಾವು. ಅಂತಹ ಕಾರ್ಯ ನಿರಂತರ ನಡೀಲಿ, ಅಂತ ಲೋಕಕ್ಕೆ ಕ್ಷೇಮ ಆಗಲಿ, ಉತ್ತರೋತ್ತರ ಅಭಿವೃದ್ಧಿ ಆಗಲಿ. ಅಂತ ವೇದ ಹೇಳ್ತದೆ. ಯಜ್ಞ ನಮಗೋ ನಿಮಗೋ ಯಜಮಾನರಿಗೋ ದೀಕ್ಷೆಗೋ ಅಥವಾ ಬಂದ ಋತ್ವಿಜರಿಗೋ ಅಂತ ಒಬ್ಬರಿಬ್ಬರಿಗಾಗಿರೋದಿಲ್ಲ. ಅಪಿತು ಈ ಯಜ್ಞ ಎನ್ನುವ ಸಂಸ್ಥೆ ಯಜ್ಞಕ್ಕೆ ಸಹಕಾರ ಮಾಡಿದವರು, ಯಜ್ಞಕ್ಕೆ ಪರೋಕ್ಷವಾಗಿ ಸಹಕರಿಸುತ್ತಿರುವವರು, ಯಜ್ಞದಲ್ಲಿ ದಾನ ಎನ್ನುವ ಕರ್ಮವನ್ನು ಮಾಡುವವರು, ಯಜ್ಞದಲ್ಲಿ ಸಂಪೂರ್ಣವಾಗಿ ತನ್ನಂತಾನು ಒಡಗೂಡಿಸಿ ಶಾರೀರಿಕವಾಗಿ ಶ್ರಮ ಮಾಡುವಂಥವರು, ಪ್ರತಿಫಲಾಪೇಕ್ಷೆಯಿಂದ ದಕ್ಷಿಣೆಯನ್ನು ತಗೊಂಡು ಆರ್ತಿಜ್ಯ ಮಾಡುವಂತಹ ಋತ್ವಿಜರು, ಅದರ ಜೊತೆಗೆ ಈ ಯಜ್ಞವನ್ನು ಕಾಯ ವಾಚ ಮನಸ ದರ್ಶನ ಮಾಡುವವರು, ಯಜ್ಞ ಸುಗಂಧಿಯನ್ನು ಆಘ್ರಾಣ ಮಾಡುವಂತಹ ಜೀವಿಗಳು, ಅನ್ಯಾನ್ಯ ಪಶುಕೋಶಾದಿ ಜೀವಿಗಳು, ವೃಕ್ಷಲತೆಗಳು, ಅದರ ಜೊತೆಗೆ ಅಗ್ನಿವಾಯು ಸೂರ್ಯಾದಿ ಪಂಚಮಹಾಭೂತಗಳು, ಇವೆಲ್ಲ ಈ ಯಜ್ಞದಲ್ಲಿ ಸಾಕ್ಷಿಯಾಗ್ತವೆ. ಆದ್ದರಿಂದ ಈ ಯಜ್ಞಕ್ಕೆ ಯಾರ್ಯಾರು ಬರಬೇಕು ಎನ್ನುವುದು ಪ್ರಾತಸೂಕ್ತದಲ್ಲಿ ಬೆಳಗ್ಗೆ ಮಯ್ಯರು ಭೂಮಿ ಪೂಜೆ ಮಾಡುವಾಗ ಹೇಳಿದ್ರು. ಪ್ರಾತರ್ಜಿತಂ ಭಗ ಮುಗ್ರ ಗುಂಭುವೇಮ ವಯಂ ಪುತ್ರ ಮದಿತೆ ಯೋ ವಿಧರ್ತ ಆಧ್ರಶ್ಚಿದ್ಯಂ ಮನ್ಯಮಾನ ಸ್ಥುರಶ್ಚಿತೆ ರಾಜಾ ಚಿದ್ಯಂ ಭಗಂ ಭಕ್ಷೀತ್ಯಾಹ. ಯಾರಾದರೂ ಇಷ್ಟು ದೊಡ್ಡ ಯಜ್ಞದಲ್ಲಿ ತಾವು ಏನು ಸೇವೆ ಮಾಡಬಹುದು ಅಂತ ತಿಳಿಸ್ಕೊಳ್ಳೋರಿದ್ರೆ ಅವರು ನಿಶ್ಚಿತವಾಗಿ ಬಂದು ತನ್ನಲ್ಲಾದ ಸೇವೆಯನ್ನು ಮಾಡಬೇಕು. ಆಗ್ರಹ, ಆಗ್ರಹ ಅಂದರೆ ಸಂಸ್ಕೃತ ವ್ಯಾಕರಣದಲ್ಲಿ ಆಢ್ರಾಳು ಅಂತ ಹೇಳ್ತಾರೆ. ಈ ಆದ್ರ ಶಬ್ದದಿಂದಲೇ ನಮ್ಮ ದೇಶದ ಆಂಧ್ರ ಎನ್ನುವ ದೇಶ ಉತ್ಪತ್ತಿ ಆಯಿತು. ಅಲ್ಲೆಲ್ಲ ಆದ್ರಿದ್ದರು. ಆದ್ರ ಯಾರು ತನ್ನನ್ನು ತಾನು ಆದ್ರರು ಅಂತ ತಿಳ್ಕೊಳ್ತಾ ಇದ್ದರೆ, ಆಢ್ಯಾಳುಗಳು ಅಂತ ತಿಳ್ಕೊಳ್ತಾ ಇದ್ದರೆ, ಅವರು ಕೂಡ ಈ ಯಜ್ಞದಲ್ಲಿ ಬಂದು ದಾನಾದಿಗಳನ್ನು ಮಾಡಿಕೊಂಡು ಸೇವೆಯನ್ನು ಕೊಡಬೇಕು. ಯಾರಾದರೂ ತಾವು ಅಧಿಕಾರಿಗಳು ಅಂತ ತಿಳ್ಕೊಳ್ತಾ ಇದ್ದರೆ ಅವರೂ ಕೂಡ ಈ ಯಜ್ಞದಲ್ಲಿ ಬಂದು ತಮ್ಮ ಸೇವೆಯನ್ನು ಕೊಡಬೇಕು. ಯಾಕೆಂದರೆ ಯಜ್ಞ ಸಂಯೋಗ ರಾಜಾಸ್ತುತಿ ಲಭೇತ ಅಂತ ವೇದ ಹೇಳ್ತದೆ. ಒಂದು ಕಡೆ ಯಜ್ಞ ನಡೆದರೆ ಇಂತಹ ಭಾಗದಲ್ಲಿ ಯಜ್ಞ ನಡೆಯಿತು, ಆ ಭಾಗದ ಅಧಿಕಾರಿ ವರ್ಗದಿಂದ ಹಿಡಿದು ರಾಜನ ತನಕ ಎಲ್ಲರೂ ಸ್ತುತಿಗೆ ಒಳಪಡ್ತಾರೆ. ಯಾಕೆಂದರೆ ಅಲ್ಲಿ ಸಂಗತೀಕರಣ ಎನ್ನುವುದು ಮುಖ್ಯ ವಿಷಯ ಆಗಿದ್ದಕ್ಕೆ ಎಲ್ಲ ಸಮಾಜದ ಜನರು ಸೇರಿಕೊಂಡು ಮಾಡುವಂತಹ ಕರ್ಮಕ್ಕೆ ಯಜ್ಞ ಅಂತ ಹೆಸರು. ಇಂತಹ ಪಾವನ ಭೂಮಿಯಲ್ಲಿ ಇಷ್ಟು ದೊಡ್ಡ ಯಜ್ಞ ಆಗಲಿಕ್ಕಿದೆ. ಆದ್ದರಿಂದ ಉಳ್ಳವರು ಅವಶ್ಯವಾಗಿ ದಾನಾದಿಗಳನ್ನು ಮಾಡ್ತಾ, ಅಶಕ್ತರು ಸೇವಾದಿಗಳನ್ನು ಮಾಡ್ತಾ, ಅದರ ಜೊತೆಗೆ ಈ ಯಜ್ಞ ಆಘ್ರಾಣವನ್ನು, ಈ ಯಜ್ಞ ಧೂಮವನ್ನು ಸ್ವೀಕರಿಸಬೇಕು. ಆಯುರ್ವೇದದಲ್ಲಿ ಶಾಸ್ತ್ರ ಹೇಳಿದೆ, ಬಾಲಾರ್ಕೋ ಹೋಮಧೂಮಶ್ಚ ಉಭಯೋ ವೃದ್ಧಿ ಕಾರಣವೋ ಅಂತ. ಬೆಳಗ್ಗಿನ ಸೂರ್ಯೋದಯ ಹಾಗೂ ಯಜ್ಞ ಧೂಮ ಇದು ಆಘ್ರಾಣ ಮಾಡಿದರೆ ಆಯುಷ್ಯ ವೃದ್ಧಿ ಆಗ್ತದೆ. ವೃದ್ಧಾರ್ಕೋ ಪ್ರೇತಧೂಮಶ್ಚ ಉಭಯೋ ಹಾನಿ ಕಾರಣವೋ ಅಂತ.
ಇದೆರಡೂ ತಗೊಳ್ಬಾರ್ದು ಅಂತ ಹೇಳಿದ್ದಾರೆ. ಅದು ನಾವು ಸಮಾಜ ಯಾವಾಗಲೂ ಬೇರೆ ರೀತಿಯಿಂದ ಹೋಗ್ತಾ ಇರ್ತದೆ. ನಾವು ಸನ್ಸೆಟ್ ನೋಡಲಿಕ್ಕೆ ಸಮುದ್ರಕ್ಕೆ ಹೋಗ್ತೇವೆ, ಬೆಳಗ್ಗೆ ಎದ್ದು ಸೂರ್ಯೋದಯವನ್ನು ಕಾಣಲಿಕ್ಕೆ ಮಠಕ್ಕೆ ಬಂದು ದೇವರ ದರ್ಶನ ಮಾಡಿಕೊಂಡು ಸೂರ್ಯೋದಯದ ಒಂದು ಉತ್ತಮ ಸ್ಥಿತಿಯನ್ನು ನೋಡಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಆದ್ದರಿಂದ ನಾವು ಈ ಯಜ್ಞ ದ್ವಾರ ಒಂದು ಉತ್ತಮ ಸಂಕಲ್ಪವನ್ನು ನಮ್ಮ ಜೀವನದಲ್ಲಿ ತಗೊಂಡು ಈ ದೇಶದ ಉಚ್ಛ್ರಾಯ ಪರಿಸ್ಥಿತಿಗೆ ಹೋಗಲಿಕ್ಕೆ ಕಾರಣರಾದ ನಮ್ಮ ಸಂತ ಮಹಂತರು ಹಾಕ್ಕೊಟ್ಟಂತಹ ಉತ್ತಮ ದಾರಿಯಲ್ಲಿ ನಾವೆಲ್ಲ ಸಾಗೋಣ. ಸಾಗುವಾಗ ಶ್ರೇಯಾಂಸಿ ಬಹುವಿಜ್ಞಾನಿಯಿಂದ ತುಂಬ ಕಷ್ಟಗಳು ಬರೋದು ಸಾಧ್ಯ. ಆ ಕಷ್ಟಗಳೆಲ್ಲ ದೂರ ಮಾಡ್ಕೊತಾ ಹೋಗ್ತಾ ಈ ಸರ್ವಸ್ಯ ಜಿತ್ಯೈ, ಈ ಯಜ್ಞದ ಫಲವೇ ಅದು. ಯಾರಿಗೆ ಯಾವುದು ಯಾವಾಗ ಏಕೆ ಬೇಕು ಎನ್ನುವುದನ್ನು ನಮ್ಮಕ್ಕಿಂತ ಹೆಚ್ಚು ನಮ್ಮ ಅಂತಃಸ್ಥಿತಿಯಲ್ಲಿರುವಂತಹ ದೇವರು ಆ ಯಜ್ಞಾತ್ಮ ಪರಮಾತ್ಮ ತಿಳ್ಕೊತಾನೆ. ಸರ್ವಸ್ಯಾಪ್ತ್ಯೈ ಅದನ್ನು ಅವರಿಗೆ ಕರುಣಿಸ್ತಾನೆ. ಸರ್ವಸ್ಯ ಜಿತ್ಯೈ, ನಾವು ಏನನ್ನು ಜಯಿಸ್ಲಿಕ್ಕೆ ಆಗೋದಿಲ್ಲ ಅಂತ ನಿರ್ಣಯ ಮಾಡಿಕೊಂಡಿದ್ವೋ ಅದನ್ನೆಲ್ಲ ಜಯ ವಿಜಯವನ್ನು ಕೊಡುವಂತಹ ವಿಶೇಷ ಶಕ್ತಿ ಯಜ್ಞೇಶ್ವರನಲ್ಲಿದೆ. ಆ ಯಜ್ಞೇಶ್ವರ ಅದನ್ನೆಲ್ಲ ದಯಪಾಲಿಸ್ತಾನೆ. ಆದ್ದರಿಂದ ಧರ್ಮಸೂತ್ರದಲ್ಲಿ ಹೇಳಿದ್ದಾರೆ, ಅನಾಹುತೋ ಧ್ವರಂಗಚ್ಚೆ ಆಹುತ ಸರ್ವಕರ್ಮಸು. ಅಂದರೆ ಎಲ್ಲಾದರೂ ಒಂದು ಲೋಕೋಪಕಾರವಾಗಿ ಕಾರ್ಯ ನಡೀತಾ ಇದ್ದರೆ ಅಲ್ಲಿ ಕರೆಯದೇನೂ ಹೋಗಬೇಕು. ಎಲ್ಲೆಲ್ಲಿ ಈ ಯಜ್ಞದ ಆಮಂತ್ರಣ ತಲುಪಿಲ್ಲ ಅಲ್ಲಿ ಕೂಡ ಆಮಂತ್ರಣವನ್ನು ತಲುಪಿಸಿ ಅವರು ಬರುವಂತಾಗಬೇಕು. ಜನರ ಸಂಗತೀಕರಣವೇ ಯಜ್ಞ, ಜನರ ಏಕೀಭಾವವೇ ಯಜ್ಞ. ಈ ಯಜ್ಞದ ಜೊತೆಗೆ ಆಹುತ ಸರ್ವಕರ್ಮಸು, ಕರೆದಾಗ ಎಲ್ಲ ಕಡೆ ಹೋಗಲೇಬೇಕು. ಆದರೆ ಅನಾಹುತೋ ಧ್ವರಂಗಚ್ಛೆ ಇದ್ದ ಕಾರಣ ಕರೆಯದೇನೋ ಈ ಯಜ್ಞ ಸ್ಥಳದಲ್ಲಿ ಬಂದು ಈ ಯಜ್ಞ ಧೂಮ ಆಗ್ರಹಣ, ವಿಶೇಷ ಮಂತ್ರಗಳ ಶ್ರವಣೆ, ಅದರ ಜೊತೆಗೆ ದಾನ ಕರ್ಮಾದಿಗಳ ಕ್ರಿಯೆಯಿಂದ ತಮ್ಮನ್ನು ತಾವು ಭೂತ ಮಾಡಿಕೊಳ್ಬೇಕು. ಈ ಯಜ್ಞ ಸ್ಥಳದಲ್ಲಿ ಬರೋದ್ರಿಂದಲೇ ತಮ್ಮ ಎಷ್ಟೋ ಕಷ್ಟಗಳು ದೂರ ಆಗಲಿವೆ. ಈ ಯಜ್ಞದ ದರ್ಶನವೇ ಒಂದು ವಿಶೇಷ ಪುಣ್ಯಕರ್ಮ. ಯಜ್ಞ ವೇದಿಯ ಪರಿಭ್ರಮಣೆ ದರ್ಶನೆ, ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಇದನ್ನೆಲ್ಲ ನಡೆಯೋದ್ರಿಂದ ದರ್ಶನದಿಂದ ತಮ್ಮ ಇಚ್ಛಿತ ಜೀವನಾರ್ಥಗಳು ಸಿದ್ಧಿಸಲಿ. ಈ ಯಜ್ಞದ ದಿನಗಳು ಆದಷ್ಟು ಬೇಗ ಈ ಯಜ್ಞ ವೇದಿಯ ನಿರ್ಮಾಣಗೊಂಡು ಈ ವೇದಿಯ ಉತ್ತಮ ಫಲ ವೇದಿಯ ದರ್ಶನದಿಂದಲೇ ತಮಗೆಲ್ಲರಿಗೂ ಸಿಗಲಿ. ಅಂಥ ಒಂದು ಉತ್ತಮ ಸ್ಯಾತ್ ಸುಧರ್ಮ ದೇವಸಭಾ ಅಂತ ಹೇಳಿದ್ದಾರೆ. ಆ ಸುಧರ್ಮ ಎನ್ನುವ ದೇವಸಭೆ ಈ ಯಜ್ಞ ಮಂಟಪದಲ್ಲಿ ನನ್ನ ಕಣ್ಣಿಗೆ ಗೋಚರ ಆಗ್ತಾ ಇದೆ. ಅಂಥ ವೇದಿ ಉತ್ತಮ ನಿರ್ಮಾಣವಾಗಿ ಆ ವೇದಿಯ ಯಜ್ಞೇ ಆಸೀನರಾದಂತಹ ಯಜ್ಞೇಶ್ವರನ ಆಶೀರ್ವಾದದಿಂದ ತಮ್ಮೆಲ್ಲರಿಗೂ ನಮಗೂ ಸೇರಿ ಒಳ್ಳೆಯ ರೀತಿಯಿಂದ ಜೀವನವನ್ನು ಪರಿಕ್ರಮಿಸುವ ಮಾನವೀಯ ಮೌಲ್ಯಗಳು ಇವತ್ತು ಗುರುಗಳು ಹೇಳಿದರು. ಆ ಭಗಸೂಕ್ತದಲ್ಲಿ ಬೆಳಿಗ್ಗೆ ಹೇಳಿದ್ದಾರೆ, ಭಗ ಪ್ರನೃಭಿ ನೃವಂತ ಸ್ಯಾಮ. ನಾವು ಮನುಷ್ಯರಲ್ಲಿ ಮನುಷ್ಯರಿಂದ ಮನುಷ್ಯರಿಗಾಗಿ ಮನುಷ್ಯರಂತೆ ನಡ್ಕೊಂಡು ಲೋಕ ಕಲ್ಯಾಣವನ್ನು ಬಯಸೋಣ ಎನ್ನುವ ಪ್ರಾರ್ಥನೆಯನ್ನು ಆ ವೇದಿಯ ಹತ್ರ ಮಾಡಿದ್ದಾರೆ. ಅದೆಲ್ಲ ಸಿದ್ಧಿಸಲಿ. ಸ್ವಾಮಿಗಳಿಗೆ ಮತ್ತು ಎಲ್ಲ ಜನರಿಗೆ ಧನ್ಯವಾದ ತಿಳಿಸ್ತೇನೆ. ಮತ್ತು ಈ ಒಂದು ಗೋಷ್ಠಿ, ಈ ಒಂದು ಸಭೆ ಭಾಳ ಒಳ್ಳೆ ರೀತಿಯಿಂದ ನಡೆದಿದೆ. Россиян. Сегодня Индия – это центр духовной культуры, духовных ценностей. И многие приезжают сюда, чтобы прикоснуться к древнейшей культуре, которая помогает быть гармоничным в этой жизни. Нау, Россия дешедавр иддру, и вот ту Бхарата дешедалли иддеве. ಇಲ್ಲಿದು ಈ ಒಂದು ಆತ್ಮದ ಸಂಸ್ಕೃತಿ ಮತ್ತು ಆತ್ಮ ಮತ್ತು ಅಧ್ಯಾತ್ಮ ಕೆಲಸ, ಇದನ್ನು ನೋಡಿ ನಮಗೆ ಬಹಳ ಸಂತೃಪ್ತಿ ಮತ್ತು ಸಂತೋಷ ಆಗಿದೆ. ಮತ್ತು ಇದರಿಂದ ನಮ್ಮ ಜೀವನ ಎಲ್ಲ ಒಳ್ಳೆ ಆಗ್ತದೆ.
Многие в этой жизни бегут к цели, не замечая то, что вокруг. Другие идут, останавливаясь, духовно наблюдая и принимая очень важные вещи, убирая важное от неважного. И мы хотим сказать, что все дороги ведут к храму, храму духовных ценностей. ದೇವಸ್ಥಾನ ಆಶ್ರಮ ದೇವರ ಇರುವಂಥದ್ದ ಜಾಗಗಳು. ಇಲ್ಲಿ ಬಂದ ನಂತರ ನಮ್ಮ ಆತ್ಮಶುದ್ಧಿ ಆಗ್ತದೆ, ನಮ್ಮ ವಿಚಾರಗಳಲ್ಲಿ ಶುದ್ಧಿ ಆಗ್ತದೆ. ಏನು ಒಳ್ಳೆಯದು, ಏನು ಕೆಟ್ಟದ್ದು, ಇದರದ ಏನು ನಮಗೆ ಕರೆಕ್ಟ್ ಬುದ್ಧಿ ಬರ್ತದೆ ಅಂತಹ ಒಂದು ಈ ಕ್ಷೇತ್ರ ನನಗೆ ತೋರ್ತದೆ. ಧನ್ಯವಾದ. ಸಂಜೀವ ಯತ್ಯಖಿಲ ಶಕ್ತಿಧರ ಸ್ವಧಾಮ್ನಾಂ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಸೋಮಯಾಗ ಆಯುರ್ವೇದದ ವೈದ್ಯ ಆದ್ದರಿಂದಾಗಿ ಸೋಮ ಶಬ್ದದ ಏನು ಅರ್ಥ, ಸೋಮ ಈ ಯಾವುದು ಸಸ್ಯ, ಇದರದ ಮಾಹಿತಿ ನಮ್ಮಂಥ ಆಯುರ್ವೇದಿಕ ವೈದ್ಯರಿಗೆ ಇರಬೇಕು. ಆದರೆ ದುರ್ಭಾಗ್ಯವಶಾತ್ ನಮ್ಮ ಮೆಡಿಕಲ್ ಟೀಚಿಂಗ್ ಸಿಸ್ಟಮ್ದಲ್ಲಿ ಈ ಸೋಮ ವನಸ್ಪತಿ ಬಗ್ಗೆ ಮಾಹಿತಿಗಳು ಎಲ್ಲಿಯೂ ಕೊಡೋದು ಕ್ರಮ ಇವತ್ತು ಇಲ್ಲ. ಆದರೆ ಅಂತಹ ಒಂದು ಅಧ್ಯಾತ್ಮ ಕ್ಷೇತ್ರದಲ್ಲಿ ನಮ್ಮ ಶ್ರೀಪಾದ ಸ್ವಾಮಿಯವರ ಪ್ರೇರಣೆಯಿಂದ ಸೋಮ ವನಸ್ಪತಿ, ಸೋಮ ಸಸ್ಯ, ಇದಕ್ಕೆ ನೀವು ಎಲ್ಲಿಯೂ ಹೋಗಿ ನೋಡಿದರೆ ಇದು ಸಸ್ಯಗಳದ ರಾಜ, ಸಸ್ಯದಲ್ಲಿ ಪರಮೌಷಧಿ ಸೋಮ ಔಷಧಿ. ಅಂತಹ ಔಷಧಿಯಿಂದ ಯಜ್ಞ ಆದರೆ ಸರ್ವೇ ಜನಾಃ ಸುಖಿನೋ ಭವಂತು ಎಂಬ ಮಾತು ನಿಜವಾಗಿ ಸಾರ್ಥಕ ಆಗ್ತದೆ. ಇವತ್ತು ನಾವು ಮಾತುದಲ್ಲಿ ಹೇಳ್ತೇವೆ, ವಿಚಾರದಲ್ಲಿ ನಮ್ಮ ಹತ್ರ ಭಾವನೆ ಇದೆ, ಸರ್ವೇ ಜನ ಸುಖಿನೋ ಭವಂತು, ಎಲ್ಲರಿಗೂ ಒಳ್ಳೆ ಆಗಬೇಕು. ಆದರೆ ಒಳ್ಳೆ ಮಾಡಲಿಕ್ಕೆ ಏನು ದಾರಿ, ಅದು ಸೋಮ ಯಜ್ಞ, ಸೋಮ ಯಾಗ. ಇದಕ್ಕೆ ಒಂದು ನಾವು ನಮ್ಮ ಭಾಗ್ಯ ಬಂದಿದೆ. ಅಂತಹ ಒಂದು ನಭೂತನ ಭವಿಷ್ಯತಿ ಕೆಲಸ ನಮ್ಮ ಈ ಉಪ್ಪಳ ಈ ಊರದಲ್ಲಿ ಆಗ್ತದೆ. ಇದರಿಂದ ನಮ್ಮ ಊರಿಗೆ ಮಾತ್ರ ಅಲ್ಲ, ನಮ್ಮ ದೇಶಕ್ಕೆ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ ಒಳ್ಳೆ ಆಗ್ತದೆ, ಇದರಲ್ಲಿ ಸಂಶಯವೇ ಇಲ್ಲ. ಇವತ್ತು ಆಯುರ್ವೇದದಲ್ಲಿ ಸಹ ಎರಡು ಥರ ಚಿಕಿತ್ಸೆ ಇದೆ. ಯಾವುದು ಕಾಯಿಲೆ ಆದರೆ ಅದರಲ್ಲಿ ಶರೀರ ಮತ್ತು ಮನಸ್ಸು ಎರಡದ್ದು ಇನ್ವಾಲ್ವ್ಮೆಂಟ್ ಇರ್ತದೆ. ಯಾವುದು ಕಾಯಿಲೆ ಆದರೆ ಅದರಲ್ಲಿ ಜೆನೆಟಿಕ್ ಪಾರ್ಟ್ ಇದೆ, ಮತ್ತು ಇನ್ನೊಂದು ನಮ್ಮ ಆಹಾರ ವಿಹಾರದ ದೋಷದ ಮದ್ದಿನ ಬಂದಿದೆ ಒಂದು ಭಾಗ ಇದೆ. ಜೆನೆಟಿಕ್ ಸಮಸ್ಯೆ ನೀವು ಡಾಕ್ಟರ್ಗಳ ಹತ್ರ ಹೋಗಿ ಕೇಳ್ತೀರಿ, ನಿಮಗೆ ಎಂತಾಗಿದೆ, ಡಯಾಬಿಟೀಸ್ ಆಗಿದೆ, ಹೇಗೆ ಬಂತು, ನೀವು ತಪ್ಪು ಆಹಾರ ವಿಹಾರ ಮಾಡಿದ್ದೀರಿ. ಇಲ್ಲ ಡಾಕ್ಟ್ರೆ, ನಾನು ಯೋಗಾಭ್ಯಾಸ ಮಾಡ್ತೇನೆ, ಸರಿಯಾಗಿ ಔಷಧಿ ಆಹಾರ ಸೇವನೆ ಮಾಡ್ತೇನೆ, ಆದರೂ ನನಗೆ ಡಯಾಬಿಟೀಸ್ ಬಂತು, ಟೆನ್ಷನ್ ಮಾಡ್ತೀರಿ. ಇಲ್ಲ, ನಾನು ಟೆನ್ಷನ್ ಸಹ ಮಾಡೋದಿಲ್ಲ, ನೆಮ್ಮದಿಯಲ್ಲಿ ಇರ್ತೇನೆ. ಹೇಗೆ ಬಂತು, ನಿಮ್ಮ ಜೀನ್ಸಲ್ಲಿ ಉಂಟು, ನಿಮ್ಮ ತಂದೆ ತಾಯಿಗೆ ಇರಬಹುದು. ಹಾಂ, ಹಾಗಾದರೆ ನಿಮಗೆ ಆ ಮನೆಯಲ್ಲಿ ಜನ್ಮ ಸಿಕ್ಕಿದೆ ಯಾಕೆ ಅಂತ ಹೇಳಿದ್ರೆ ಪೂರ್ವ ಜನ್ಮದ ಕರ್ಮ, ಕರ್ಮಜ ವ್ಯಾಧಿ. ಇದು ನಾವು ಜೆನೆಟಿಕ್ ಕಾಯಿಲೆಯನ್ನು ಕರ್ಮಜ ವ್ಯಾಧಿ ಅಂತ ಹೇಳ್ತೇವೆ. ಈ ಕರ್ಮಜ ವ್ಯಾಧಿವನ್ನು ಸರಿ ಮಾಡಲಿಕ್ಕೆ ಔಷಧಿ ನಡೆಯುವುದಿಲ್ಲ, ದೈವ ವ್ಯಾಪಾಶ್ರಯ ನಡೀತದೆ, ಯುಕ್ತಿ ನಡೆಯುವುದಿಲ್ಲ, ಮಂತ್ರ ಯಜ್ಞ ಮಣಿ ಮಂತ್ರ ಹೋಮ ಇದರಿಂದ ನಮಗೆ ಮುಕ್ತಿ ಸಿಗ್ತದೆ. ಇದು ಇವತ್ತು ಸಹ ಸಾರ್ಥಕ. ನಮ್ಮ ಹತ್ರ 200ಕ್ಕಿಂತ ಜಾಸ್ತಿ ಇಡೀ ವಿಶ್ವದಿಂದ ಜನ ಬರ್ತಾರೆ. ಪ್ರತಿಯೊಬ್ಬರಿಗೆ ನಾವು ಫಸ್ಟ್ ಜಾತಕ ನೋಡಿ ಅವರಿಗೆ ಏನು ಯಜ್ಞ ಆಗಬೇಕು ಅದು ಮಾಡಿ ಮತ್ತೆ ಪಂಚಕರ್ಮ ದೇವ ಶೋಧನ ಇತ್ಯಾದಿ ಚಿಕಿತ್ಸೆ ಮಾಡ್ತೇವೆ. ಯಾವ ಪಂಥ ಸಂಪ್ರದಾಯದಿಂದ ಇರಬಹುದು ಅವರು ಖುಷಿಯಿಂದ ಆ ದೈವ ವ್ಯಾಪಾರ ಚಿಕಿತ್ಸೆಯನ್ನು ತಗೊಳ್ತಾರೆ. ಆದರೆ ಇದು ಬ್ರಾಡ್ ಸ್ಪೆಕ್ಟ್ರಮ್ ಚಿಕಿತ್ಸೆ ಇಲ್ಲಿ ಸ್ವಾಮಿಗಳು ಕೊಡ್ತಾ ಇದ್ದಾರೆ. ಇಡೀ ಊರಿಗೆ ಒಳ್ಳೆ ಆಗ್ತದೆ, ಎಲ್ಲರಿಗೂ ಒಳ್ಳೆ ಆಗ್ತದೆ, ಜನಸಾಮಾನ್ಯರಿಗೆ ಒಳ್ಳೆ ಆಗ್ತದೆ. ನೀವು ಒಮ್ಮೆ ಅಂತಹ ಯಜ್ಞದಲ್ಲಿ ಕೂತಿದರೆ ಸಾಕು. ಇವತ್ತು ನಾವು ಎಲ್ಲರೂ ನಮ್ಮ ನಮ್ಮ ಸ್ವಾರ್ಥದಲ್ಲಿ ಸಿಕ್ಕಿಕೊಂಡಿದ್ದೇವೆ. ನಾನು ನನ್ನ ಕೆಲಸ ನನ್ನ ದುಡ್ಡು, ನಾವು ಸಮಾಜಕ್ಕೋಸ್ಕರ, ಸಮಾಜವೇ ಇಲ್ಲದಿದ್ದರೆ ನಾವು ಎಲ್ಲಿ ಇರ್ತೇವೆ. ಅಂತಹ ಒಂದು ಸಮಯದಲ್ಲಿ ನಾವು ಅಂತಹ ಒಂದು ಕಾರ್ಯವನ್ನು ನಮ್ಮ ಸ್ವಾರ್ಥವನ್ನು ಒಂದು ಬದಿಗೆ ಇಟ್ಟು ನಾವು ನಮ್ಮ ಸಮಾಜಕ್ಕೋಸ್ಕರ
ನಮ್ಮ ಧರ್ಮಕ್ಕೋಸ್ಕರ ನಾವು ಎಲ್ಲ ವಿಭಾಜನೆಗಳನ್ನು ಈ ಬೇರೆ ಬೇರೆ ಜಾತಿ ಧರ್ಮ ಎಲ್ಲ ಬಿಟ್ಟು ಒಟ್ಟಿಗೆ ಈ ಒಂದು ಧರ್ಮ ಕಾರ್ಯದಲ್ಲಿ ಜೊತೆಗೆ ಸಹಾಯ ಮಾಡಬೇಕು. ಸ್ವಾಮಿಗಳದ ಅವರವರಿಗೆ ದೇವರ ಪ್ರೇರಣೆ ಇದೆ, ನಾವು ಇದಕ್ಕೆ ಏನು ನಮ್ಮಿಂದ ಸಹಕಾರ ಇದೆ ಅದಕ್ಕೆ ಪ್ರಯತ್ನ ಮಾಡಬೇಕು. ಈ ಒಂದು ಕಾರ್ಯ ನಾನು ನೋಡ್ತಾ ಇದ್ದೇನೆ, ಒಂದು ಎರಡು ವರ್ಷ ಒಳಗೆ ಹೇಗೆ ಇಲ್ಲಿ ಸಾಕ್ಷಾತ್ ಓಂ ನಮೋ ಭಗವತೆ ನಿತ್ಯಾನಂದಾಯ ಆ ನಿತ್ಯಾನಂದ ಗುರುಗಳದ್ದು ಆಶೀರ್ವಾದ ನೋಡಿ ಇಲ್ಲಿ ಹೇಗೆ ಬದಲಾವಣೆ ಆಗ್ತಾ ಇದೆ. ಇಷ್ಟು ಒಳ್ಳೆ ಇಲ್ಲಿ ಪ್ರಶಾಂತವಾದ ಸ್ವರ್ಗದ ವಾತಾವರಣ, ಸಾತ್ವಿಕ ವಾತಾವರಣ ಸ್ವಾಮಿಗಳದ ಆಶೀರ್ವಾದದಿಂದ ಆಗಿದೆ. ಈ ಒಂದು ಸೋಮಯಾಗದಲ್ಲಿ ನಾವು ಎಲ್ಲರೂ ನಮ್ಮ ಆತ್ಮದಿಂದ, ನಮ್ಮ ಮನಸ್ಸಿನಿಂದ, ನಮ್ಮ ದೇಹ ಶ್ರಮದಿಂದ ನಾವು ಇದಕ್ಕೆ ಸಹಕಾರ ಮಾಡಬೇಕು. ನಾವು ದಾನ ಮಾಡಲಿಕ್ಕೆ ದುಡ್ಡು ಮಾತ್ರ ಸಾಕಲ್ಲ, ದುಡ್ಡಿಂದ ಸಾಧ್ಯ ಆದರೆ ದುಡ್ಡಿದ್ರೆ ದುಡ್ಡಿಂದ ಮಾಡಿ, ಮನಸ್ಸಿನಿಂದ ನೀವು ದೇವರ ಹತ್ರ ಬಿಡಿಗೆ ಪ್ರಾರ್ಥನೆ ಮಾಡಿ, ನಿಮ್ಮ ಶಾರೀರಿಕವಾಗಿ ಸಾಧ್ಯ ಆದರೆ ಶಾರೀರಿಕ ಶ್ರಮದಾನ ಮಾಡಿ. हमारी संस्कृति में याद होम हवन इसका ये बड़ा महत्व है. हमारी संस्कृति इससे ही बड़ी है, पली है. और हम जिस तरह से हमारी संस्कृति का जो गौरव बता देते हैं, ये गौरवशाली समाज इसी के ओर से बना हुआ है. लेकिन आज दुख की बात है कि ऐसे होम हवन, भगवान की प्रार्थना, भगवान के ओर झुकाव, भगवान की भक्ति, इसमें आज हमारा दुर्लक्ष हुआ है. आज हम उसे थोड़ा लंबे जाने का हमारा दिमाग चलता है. इस याग का कितना महत्व है हम रामायण में आपने सुना होगा. जब ऋषि मुनि जिन्होंने हमारी संस्कृति, हमारा धर्म जिसके आधार पर खड़ा किया, ये जब यज्ञ याग करते थे तब जो राक्षस गण होते थे वो यज्ञ को सफल नहीं होने देते और उसमें लाके हड्डियां डालते कि यज्ञ उपवस्त हो. यज्ञ की ताकत उन्हें पता थी, यज्ञ करने के बाद जो शक्तियां मिलती थी, शक्तियां होती थी, उस शक्तियों के आधार पर एक समाज का गठन होता था, समाज में एक शक्ति संचारित होती थी. और इसलिए जो राम लक्ष्मण के गुरु थे, गुरु वशिष्ठ, उन्होंने दशरथ से मांगा कि ऐसा ऐसा हो रहा है और इसके रक्षण के लिए राम लक्ष्मण की हमें जरूरत है, हम उनको लेके जाते हैं इनसे रक्षण के खातर. और राम लक्ष्मण ने उसी वक्त में इसी अच्छे काम का, यज्ञ का रक्षण किया. आपने रामायण में पढ़ा होगा. हम जब पारतंत्र में गए, उसमें जाने के बाद जो ब्रिटिशर यहाँ आए गोवा में, पुर्तगीज आए, उन लोगों ने हमारी संस्कृति को बढ़ाने नहीं दिया, अपना धर्म हमारे ऊपर थोपने का प्रयास किया. और हमारा जो जो कुछ अच्छा था वो कुचलने का, पर हमारी संस्कृति हो, हमारी जीवन पद्धति हो, हमारा कल्चर हो, हमारा एजुकेशन हो, इस सबको हमारे जीवन से दूर करने का प्रयास किया और अपना जो कुछ है हमारे ऊपर थोपने का प्रयास किया. और इसके खातिर भी हम बहुत से पीछे रह गए. और आज वक्त ऐसा आया है कि जो हमने हमारे वेदों से, परमेश्वर से, हमारे भगवानों से जिसका अध्ययन करके हमारे ऋषि मुनि ने सब कुछ हमारे सामने रखा है और उसको आज आगे ले जाने की जरूरत है. और जो यहाँ सोमयाग यहाँ हो रहा है, ये एक अच्छा बड़ा काम है और आप लोगों का सहयोग इसमें मिल रहा है. जब तक प्रजा का, लोगों का सहयोग नहीं मिलता तब तक कोई भी कार्य जो है वो कार्य सफल नहीं होता है. लेकिन जो जो कार्य यहाँ हो रहा है स्वामी जी की आशीर्वाद से, वो कार्य आज अच्छी तरह से यहाँ चल रहा है. हिंदू धर्म में पर्यावरण को, इस निसर्ग को, नेचर को ही हम भगवान मानते हैं. सूर्य है, इंद्र है, वरुण है, वायु है, इस तत्व जो पंचतत्व जो है
उसके आधार पर हमारी संस्कृति बैठी हुई है, हमारा धर्म बैठा हुआ है और इसको ही हम भगवान मानते हैं, उसकी पूजा करते हैं। लेकिन आज वो कम होने के कारण जहाँ हम देश में देखते हैं, अभी दो तीन महीना पहले नॉर्थ केरला में क्या हो गया, जो बाढ़ आ गई, पानी पानी हो गया, इसका कारण ये है कि जो निसर्ग का पर्यावरण का रक्षण करने में हम सफल नहीं हुए। उसका रक्षण करने के बजाय हम उसको हटाने का, उसको तकलीफ देने की कोशिश कर रहे हैं। इसके परिणाम स्वरूप जो कुछ देश में ऐसे कुछ बुरे काम होते हैं वो इसका ही फल हमें मानना पड़ता है। और इसे इस पर्यावरण का रक्षण करना और इसी के ओर से सोमयाग जैसे पर्यावरण को, भगवान को जो कुछ उनका अन्न है, याद हो हमन हो होम हमन उसका अन्न है, जब तक वो हम उनको नहीं देंगे, हमारी संस्कृति कहती है धर्मो रक्षति रक्षिता, यदि हम धर्म का रक्षण करेंगे धर्म हमारा रक्षण करेगा, ये वचन है भगवान का। और इसलिए इसका रक्षण करना हमारा कर्तव्य है और इसी कर्तव्य भावना से इस आश्रम में जिस तरह से काम हो रहा है, ये काम बहुत हमारी संस्कृति को, संस्कृति खाली हिंदुओं के लिए नहीं, इस पूरे हिंदुस्तान को, जो धर्म जो अन्य जाति के लोग सबके भले के लिए इस तरह के यज्ञ की आवश्यकता है। और यह आवश्यकता के कारण जो कुछ भला होगा, उस बारिश पड़ेगा तो सबके लिए मिला, सबके लिए पानी मिलेगा, हवा अच्छी होगी तो सबके लिए अच्छी हवा मिलेगी, यही हमारा पूर्वजों ने हमें यही सिखाया है। हमें कभी हमारे खाली केरल का ही अच्छा हो या पूरे हिंदुस्तान का अच्छा नहीं, हमारे संतों ने हमेशा कहा है, उनकी जो दूरदृष्टि थी ये विश्व कल्याण की दृष्टि थी। संत ज्ञानेश्वर कहते थे कि ये विश्व मेरा घर है, विश्व ही हमारा घर है, हम विश्व के जरिए विश्व को ही अच्छा बनाने का काम हमारे संतों ने किया और वो हमने सिखा दिया। और इसीलिए आज मुझे बहुत खुशी है कि हमारे मंत्रालय ने जो कुछ विश्व को अच्छा देने का एक काम था, वो एक योगा था, वो योगा उनको दे दिया, आज संपूर्ण जगत जो है उसको मान रहा है। ऐसे बहुत कुछ अच्छे काम जो हिंदुस्तान ने किए वो बाकी के लिए भी वरदान हो गए। जो हमारे धर्म का संस्कृति का रक्षण जिस याग से होता है, यज्ञ से होता है, हवन से होता है, उसमें और बड़ी वृद्धि होनी चाहिए। आप अपने घर में भी छोटा सा सुबह उठ के छोटा सा एक 5 मिनट का यज्ञ हमने कर दिया तो हवा शुद्ध हो जाएगी, पर्यावरण शुद्ध हो जाएगा और हम सबके लिए एक अच्छा वरदान और अच्छा आशीर्वाद देने के इसमें होंगे। और इसलिए आप सब यहाँ आए हुए हैं, अच्छे कार्य के लिए आए हुए हैं। यज्ञ 19 फरवरी को यहाँ होगा और इस यज्ञ को, सोमयाग को, इस पुण्य कर्म को आपका सहयोग अपेक्षित है, वो सहयोग आप सब देंगे, यही प्रार्थना है। ಯಾರು ಒಳ್ಳೆಯ ಕೆಲಸವನ್ನು ಮಾಡ್ತಾರೋ ಅವರನ್ನು ಪ್ರಮಾಣಿಸಿಕೊಂಡು ಲೋಕವೇ ಹಿಂಬಾಲಿಸುತ್ತದೆ ಎಂದು ಕೃಷ್ಣ ಭಗವಂತ ಹೇಳಿದ. ಒಳ್ಳೆಯ ಕೆಲಸವನ್ನು ಮಾಡುವಾಗ ಲೋಕ ನಮ್ಮನ್ನು ಹಿಂಬಾಲಿಸ್ತದೆ, ಲೋಕವೆಲ್ಲ ನಮ್ಮನ್ನು ಗೌರವಿಸಬೇಕು ಅಂತ ನಾವು ಗೌರವದ ಹಿಂದೆ ಓಡಬೇಕಾಗಿಲ್ಲ, ಗೌರವ ನಮ್ಮ ಹಿಂದಿಂದ ಓಡಿಕೊಂಡು ಬರ್ತದೆ. ಅಂತಹ ಒಳ್ಳೆಯ ಕೆಲಸ ಯಾವುದು ಅಂತ ಹೇಳಿದರೆ ಅತ್ಯಂತ ದೊಡ್ಡ ಕೆಲಸವನ್ನು ಮಾಡಬೇಕು. ಅದು ದೊಡ್ಡ ಕೆಲಸ ಯಾವುದಂದರೆ ಇಡೀ ಜಗತ್ತನ್ನು ನಡೆಸುವಂತಹ ದೊಡ್ಡವನಾದಂತಹ ಭಗವಂತನನ್ನು ಮೆಚ್ಚಿಸುವ ಕಾರ್ಯದ ಮೂಲಕ ಆಗಬೇಕು. ಭಗವಂತನನ್ನು ಮೆಚ್ಚಿಸಲಿಕ್ಕೆ ತುಂಬ ಸುಲಭ, ಆದರೆ ಅದಕ್ಕೆ ಅದರದೇ ಆದಂತಹ ದಾರಿಯಲ್ಲಿ ಹೋಗಬೇಕು. ಯಜ್ಞ ಯಾಗದಲ್ಲಿ ಅಗ್ನಿಯ ಮೂಲಕ ನಾವೇನಾದರೂ ಸಮರ್ಪಿಸಿದರೆ ಮತ್ತೆ ಕೊಟ್ಟ ವಸ್ತು ಅದಾಗಿಯೇ ಸಿಕ್ಕುವುದಿಲ್ಲ, ಸಿಕ್ಕುವಂಥದ್ದು ವಿಭೂತಿ. ನಮ್ಮ ಜೀವನವನ್ನು ಅದು ಪಾವನಗೊಳಿಸ್ತದೆ. ಒಂದು ಉತ್ತಮ ಕರ್ಮ ಇಲ್ಲಿ ನಡೆಯಲಿಕ್ಕೆ ಸಂಕಲ್ಪ ಆಗಿದೆ. ಎಲ್ಲ ಕಡೆಯಲ್ಲಿಯೂ ಭಗವದ್ಭಕ್ತರಲ್ಲಿ ಭಾಗವಹಿಸಿ ಇದರ ಪಾಲನ್ನು ಪಡ್ಕೊಳ್ಬೇಕು ಅಂತ ನಮ್ಮ ಇಚ್ಛೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ
ಯಜ್ಞದ ಸ್ಥಾನ ಅತ್ಯಂತ ಉತ್ಕೃಷ್ಟವಾಗಿದೆ. ಅಂತಹ ಯಜ್ಞದಲ್ಲಿ ಭಾಗವಹಿಸುವಂತಹ ಅವಕಾಶವನ್ನು ದೇವರು ನಮಗಿಲ್ಲಿ ಕೊಟ್ಟಿದ್ದಾರೆ. ನಾವೆಲ್ಲರೂ ಭಾಗವಹಿಸಿ ಈ ಯಜ್ಞದ ಪಾಲನ್ನು ಪಡೆಯುವಲ್ಲಿ ದೇವರು ನಮಗೆ ಒಳ್ಳೆಯ ಆರೋಗ್ಯವನ್ನು ಆಯುಷ್ಯವನ್ನು ಕರುಣಿಸಲಿ, ಒಳ್ಳೆಯ ಮನಸ್ಸಿನಲ್ಲಿ ತೊಡಗಿಸಿಕೊಳ್ಳಲು ಪುಣ್ಯಭಾಗ್ಯರಾಗುವಂತ ದೇವರನ್ನು ಬಯಸ್ತೀವಿ. ಇಷ್ಟು ದೊಡ್ಡ ವಿದ್ವಾಂಸರು ಗಣೇಶ್ಪುರಿಯಿಂದ ಬಂದಿದ್ದರು. ಗಣೇಶ್ಪುರಿಯ ನಿತ್ಯಾನಂದ ಸ್ವಾಮಿಯ ಇವರ ಮನೆಯಲ್ಲಿ ಹೋಗಿ 6 ತಿಂಗಳಿದ್ದಂತಹ ಒಂದು ಮನೆಯಿಂದ ಬಂದವರು. ಅವರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಅವರಿಗೆ ನಮ್ದು ನಿತ್ಯಾನಂದ ಆಶ್ರಮ ಅಂತ ಅವರಿಗೂ ಗೊತ್ತಿರಲಿಲ್ಲ. ಅವರು ಮನೆಯಲ್ಲಿ ನಿತ್ಯಾನಂದ ಸ್ವಾಮಿ ಇದ್ರು ಅಂತ ನಮಗೂ ಗೊತ್ತಿರಲಿಲ್ಲ. ಅದು ಯಾಗವರು ಎಲ್ಲ ಸಂಗತೀಕರಣ ಎಲ್ಲ ಒಗ್ಗಟ್ಟು ಒಗ್ಗೂಡಿಸುವಂಥ ಕೆಲಸ. ಹಾಗಾಗಿ ಅದು ಹೀಗೆ ಒಗ್ಗೂಡಿಸಿದ್ದು. ಆಗಲೇ ಆಸರಣರು ಹೇಳಿದ್ರು, ಇಲ್ಲಿ ನಿತ್ಯಾನಂದ ಸ್ವಾಮಿ ಪ್ರತಿಷ್ಠೆ ಮಾಡಿದ್ದು, ನಿತ್ಯಾನಂದ ಸ್ವಾಮಿಯ ಸಮಾಧಿ ಸ್ಥಾನದಲ್ಲಿ ಪುನಃ ಮಾರನೇ ದಿವಸ ಚಂಡಿಕಾಯಾಗ ಮಾಡಿದ್ರು. ಹಾಗೆ ಗಣೇಶ್ಪುರಿಯಲ್ಲಿರುವಂತಹ ನಿತ್ಯಾನಂದ ಸ್ವಾಮಿಗಳು, ಇನ್ನೊಂದು ವಿಶೇಷ ಅಂದರೆ ಈ ವರ್ಷ ಇಲ್ಲಿ ಅತಿರಾತ್ರ ನಡೀತದೆ. ಇದರ ಮಧ್ಯೆ ಇನ್ಯಾರೋ ಹೈದರಾಬಾದ್ನಿಂದ ಒಬ್ಬರು ಭಕ್ತರು ಬಂದು ಇವರನ್ನು ಹುಡುಕಿಕೊಂಡು ಬಂದು ಒಂದು ಯಾಗ ಮಾಡಬೇಕು, ಅತಿರಾತ್ರ ಮಾಡಬೇಕು ಅಂತ ಕೇಳಿದ್ರು. ಅದಕ್ಕೆ ಅಲ್ಲೂ ಆ ಆಶ್ರಮ ನಡೆಸುವವರು ಬಂದಿರುವಂಥದ್ದು ಅದು ನಿತ್ಯಾನಂದ ಆಶ್ರಮವಾಗಿದೆ. ಹೈದರಾಬಾದಲ್ಲಿರುವ ನಿತ್ಯಾನಂದ ಆಶ್ರಮದವರು ಕಾಕತಾಳೀಯವಾಗಿ ಬಂದು ಗಣೇಶ್ ಜೋಗ್ಲೇಕರ್ ಹತ್ರ ಹೇಳಿದ್ದಾರೆ, ಸೋಮಯಾಗ ಮಾಡಬೇಕು, ಅತಿರಾತ್ರ ಮಾಡಬೇಕು ಅಂತ. ನಾವು ಹೊರಟು ಆಗಿದೆ. ಇವರು ಹೇಳಿದರು, ಇನ್ನೊಂದು ನಿತ್ಯಾನಂದ ಆಶ್ರಮದಲ್ಲಿ ಮಾಡ್ತಾ ಇದ್ದೇವೆ, ನೀವು ಅಲ್ಲಿಗೆ ಬನ್ನಿ, ಮತ್ತೆ ಅಲ್ಲೇ ಮಾಡೋಣ. ಅಂದರೆ ಎಲ್ಲಿ ನಿತ್ಯಾನಂದ ಸ್ವಾಮಿಯ ಸಂಬಂಧ ಹೀಗೆಲ್ಲ ಜೋಡಿಸ್ತಾ ಇದೆ ಅಂದರೆ ಇದು ನಿತ್ಯಾನಂದನು ಎಂಬಂಥ ಒಂದು ಶಕ್ತಿ. ಆದರೆ ಇದರ ಹಿಂದೆ ಈ ಪ್ರಕೃತಿ ತನ್ನ ಒಡಲೊಳಗೆ ಏನೆಲ್ಲ ತುಂಬಿಕೊಂಡು ಏನೆಲ್ಲ ಮಾಡಲಿಕ್ಕೆ ಹೊರಟಿದೆ ಎಂಬಂಥದ್ದನ್ನು ನಾವು ಗಮನಿಸಬಹುದು. ಹಿಂದೆ ಮಹಾಭಾರತ ಕಾಲದಲ್ಲಿಯೂ ಸೋಮಯಾಗ ಮಾಡುವಾಗ ಕೃಷ್ಣ ಸ್ವತಃ ವಹಿಸಿಕೊಂಡ ಕೆಲಸ ಅತಿಥಿ ಸತ್ಕಾರ. ಸೋಮಯಾಗಕ್ಕೆ ಬರುವ ಪುಣ್ಯಾತ್ಮನ ಕಾಲು ತೊಳೆದು ನಾನು ಸಂತೋಷ ಪಡ್ತೀನಿ. ಅಂತಹ ವಿಶಿಷ್ಟವಾದ ಯಾಗ ಈ ಪುಣ್ಯಭೂಮಿಯಲ್ಲಿ ನಡೀಲಿಕ್ಕಿದೆ. ನಮ್ಮಿಂದ ದೇವರು ನಮಗೆ ಕೊಟ್ಟಂಥದ್ದನ್ನು ದೇವರನ್ನು ತೃಪ್ತಿಪಡಿಸಲಿಕ್ಕೋಸ್ಕರ ಸಿಕ್ಕುವ ವಿಶಿಷ್ಟ ಕಾರ್ಯ, ಅತ್ಯಪೂರ್ವವಾದ ಕಾರ್ಯ ದೇವರು ನಮಗೆಲ್ಲರಿಗೂ ಅನುಗ್ರಹ ಮಾಡಿದ್ದಾನೆ. ಇನ್ನು ನಾವೆಲ್ಲ ಭಾಗವಹಿಸಿಕೊಂಡು ಇವತ್ತಿನಿಂದ ಅಧಿಕೃತವಾಗಿ ಯಾಗಶಾಲೆಯ ನಿರ್ಮಾಣ ಪ್ರಕ್ರಿಯೆಯಲ್ಲಿ ಶುರುವಾಯಿತು. ನೀವೆಲ್ಲ ತನು ಮನ ಧನ ಎಲ್ಲ ಸಮರ್ಪಣೆ ಮಾಡ್ತಾ ಇದ್ದೀರಿ. ವೇದಿಕೆಯಲ್ಲಿರುವಂತಹ ಶ್ರೀಪಾದ ನಾಯಕರು ಕೇಂದ್ರದ ಸಚಿವರು, ಅವರ ಗೌರವಾಧ್ಯಕ್ಷತೆಯಲ್ಲಿ ನಡೀತದೆ. ನಾವೆಲ್ಲ ಅನೇಕ ಮಂತ್ರಿ ಮಹೋದಯರನ್ನೆಲ್ಲ ಕಾಣ್ತೀವಿ, ಆದರೆ ಇವರನ್ನು ಗಮನಿಸುವಾಗ ಇವರು ಮಂತ್ರಿಗಳು ಅಂತ ನಮಗೆ ಅನ್ನಿಸುವುದೇ ಇಲ್ಲ, ನಮ್ಮ ಆಶ್ರಮದವರು ಅಂತ ನಮಗೆ ಅನ್ನಿಸ್ಬಿಟ್ಟು ಅವರು ಆಶ್ರಮದ ಒಂದು ಭಾಗ ಆಗಿಬಿಟ್ಟಿದ್ದಾರೆ. ಸೋಮಯಾಗದ ಗೌರವಾಧ್ಯಕ್ಷರಾಗಿ ಸೋಮಲತೆಯನ್ನು ನಮಗೆ ತೋರಿಸಲಿಕ್ಕೆ ಇವತ್ತು ತಂದುಕೊಟ್ಟಿದ್ದಾರೆ. ಸೋಮಲತೆಯನ್ನು ಎಲ್ಲಿಂದ ಲಡಾಖ್ನಲ್ಲಿ ಇವತ್ತು ತಂದುಕೊಟ್ಟಿದ್ದಾರೆ. ಇದು ಸೋಮಲತೆ. ನಾವು ಇವತ್ತು ನಮ್ಮ ಜೀವನದಲ್ಲಿ ಈ ಜನ್ಮದಲ್ಲಿ ಪ್ರಥಮ ಬಾರಿಗೆ ಸೋಮಲತೆಯನ್ನು ಮುಟ್ಟಿದ್ದೆ ತಂದುಕೊಟ್ಟಾಯಿತು. ಅಂದರೆ ನಾಡಿದ್ದು ನಡೆಯುವ ಸೋಮಯಾಗ ಆ ಸಮಯದಲ್ಲಿ ತರಲಿಕ್ಕುಂಟು. ಆದರೆ ಈಗ ಅದನ್ನು ತೋರಿಸಲಿಕ್ಕೆ ಅದು ಹೌದು ಅಲ್ಲ ಅಂತ ಕನ್ಫರ್ಮ್ ಮಾಡಬೇಕು. ಅದಕ್ಕೆ ಬೇಕಾಗಿ ತಂದು ಅದು ಹೌದು ಅಂತ ನಾವು ರೆಡಿ ಮಾಡ್ತೇವೆ. ಹೀಗೆ ಎಲ್ಲರನ್ನು ಪ್ರತಿಯೊಬ್ಬರನ್ನು ಗಮನಿಸುವಾಗಲೂ ತುಂಬ ಹೇಳಲಿಕ್ಕೆ ಶಬ್ದವಿಲ್ಲದಷ್ಟು ತೊಡಗಿಸಿಕೊಂಡಿದ್ದಾರೆ. ಬೆಂಗಳೂರು ಸಮಿತಿಯು, ಮುಂಬೈ ಸಮಿತಿ, ಹಾಗೆ ಮೈಸೂರು ಇರ್ಬೋದು, ದೊಡ್ಡಬಳ್ಳಾಪುರ ಇರ್ಬೋದು, ಹುಬ್ಬಳ್ಳಿ ಇರ್ಬೋದು, ಗೋವಾ ಇರ್ಬೋದು, ಎಲ್ಲ ಕಡೆಯಿಂದಲೂ ತೊಡಗಿಸಿಕೊಂಡಿದ್ದಾರೆ. ಇವತ್ತು ಗೋವಾದಿಂದ ಬಹಳಷ್ಟು ಜನ ಬಂದಿದ್ದಾರೆ, ಕೇರಳ ರಾಜ್ಯದಿಂದ ಬಹಳಷ್ಟು ಜನ ಬಂದಿದ್ದಾರೆ, ಎಲ್ಲ ಭಾಗದಿಂದ ಬಂದಿದ್ದಾರೆ. ಅಂದರೆ ಈ ಕಾರ್ಯಕ್ರಮಕ್ಕೆ ಹೀಗೆ ಬರುವವರು, ಇನ್ನೊಂದು ಗೋಸ್ವಾಮಿ ನಮ್ಮ ತನ್ಮಯದಿಂದಾಗಿ ವಿದೇಶಿಯರನ್ನೆಲ್ಲ ಕರ್ಕೊಂಡು ಬರ್ತೇನೆ ಅಂತ ಹೇಳಿದ್ದಾರೆ. ಇವತ್ತೊಬ್ಬರು ಬಂದಿದ್ದಾರೆ ರಷ್ಯಾದೊಂದು ಪ್ರಮುಖ ಹೊದ್ದೆಯಲ್ಲಿರುವವರು, ಮುಂದೆ ಯಾಗ ಸಮಯದಲ್ಲಿ ಅವರು ಬಹಳಷ್ಟು ಜನರನ್ನು ಕರ್ಕೊಂಡು ಬರ್ತಾನೆ ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ ಇಂತಹ ಒಳ್ಳೆಯ ಅವಕಾಶದಲ್ಲಿ ಎಲ್ಲರೂ ತುಂಬ ಆಸಕ್ತಿಯಿಂದ ತೊಡಗಿಸ್ಕೊಳ್ತಾ ಇದ್ದಾರೆ. ದೂರ ದೂರದ ಊರಿನವರು ಇಷ್ಟು ಶ್ರದ್ಧೆಯನ್ನು ತೊಡಗಿಸಿಕೊಳ್ಳುವ ಜೊತೆಗೆ ಇಲ್ಲಿಯ ನಿಮ್ಮ ನಮ್ಮೆಲ್ಲರ ಆಸಕ್ತಿಯನ್ನು ಅವರು ಗಮನಿಸ್ತಾ ಇದ್ದಾರೆ. ಅದರ ಬಗ್ಗೆ ಅವರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ.
ಇದೆಲ್ಲ ಇಷ್ಟು ಸಾಂಗವಾಗಿ ನಡೀಲಿಕ್ಕೆ ಕ್ಷೇತ್ರದ ಸಾನ್ನಿಧ್ಯದ ದೇವರ ಶಕ್ತಿ ಅನುಗ್ರಹ ಕಾರಣ ಮತ್ತು ನಿಮ್ಮೆಲ್ಲರ ದೊಡ್ಡ ಹೃದಯವಂತಿಕೆಯ ಸಹಕಾರ ಕಾರಣ ನಾವು ಕೇವಲ ನೂಲು ಮಾತ್ರ. ಎಲ್ಲ ಒಂದೊಂದು ಮಣಿಯನ್ನು ಪೋಣಿಸಿದರೆ ಚಂದವಾದ ಮಾಲೆ ಆಗ್ತದೆ. ಬರೇ ದಾರವನ್ನು ನೂಲನ್ನು ಕುತ್ತಿಗೆಗೆ ಹಾಕುವುದಿಲ್ಲ. ಬಾಳೆ ದಾರವನ್ನು ಯಾರು ಕುತ್ತಿಗೆ ಕಟ್ಕೊಳ್ತಾರೆ? ಆದರೆ ಆ ಬಾಳೆ ದಾರದಲ್ಲಿ ಹೂಗಳನ್ನು ಕಟ್ಟಿದರೆ ಅದು ಭಗವಂತನ ಕುತ್ತಿಗೆಗೆ ಸೇರಿಕೊಳ್ತದೆ. ಹಾಗೆ ನಾವು ಕೇವಲ ಬಾಳೆಯ ದಾರ ಮಾತ್ರ, ನಿಮ್ಮಂಥ ಹೂಗಳನ್ನು ಮಣಿಗಳನ್ನೆಲ್ಲ ಕಟ್ಟಿ 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 ದೇವರ ಕುತ್ತಿಗೆಗೆ ಹಾಕುವಂಥ ಕೆಲಸ. ಅದರ ಜೊತೆಗೆ ನಾನು ದೇವರ ಕುತ್ತಿಗೆಗೆ ಸೇರಿಕೊಳ್ತಾ ಇದ್ದೇನೆ ಅಷ್ಟೇ. ಹಾಗಾಗಿ ನಿಮಗೆ ನೀವೇ ದೊಡ್ಡವರು ಅಂತ ನನಗೆ ಅನ್ನಿಸ್ತದೆ. ಯಾಕಂದರೆ ನಾವು ಸಣ್ಣದಾಗಲಿಕ್ಕೆ ಕಲಿಬೇಕು, ಸಣ್ಣದಾದಷ್ಟು ಒಳ್ಳೆಯದು. ಇರುವೆ ಆಗಿ ಹೋಗುವಾಗ ಯಾವ ಉಪದ್ರವೂ ಇಲ್ಲ, ಆನೆಯಾಗಿ ಎಲ್ಲಾದರೂ ಹೋಗು, ಎಷ್ಟು ದೂರ ಹೋದರೂ ಜನಗಳ ಕೀಟಲೆಯನ್ನು ಅನುಭವಿಸಬೇಕಾಗಿತ್ತು. ಹಾಗೆ ಸಣ್ಣದಾಗಲಿಕ್ಕೆ ಪ್ರಯತ್ನ ಮಾಡೋಣ. ಮತ್ತು ವಿಮಾನ ಎಲ್ಲ ಮೇಲೆ ಮೇಲೆ ಹೋದಾಗೆ ಸಣ್ಣ ಸಣ್ಣದ ಆಗ್ತದೆ. ಹಾಗೆ ನಾವೆಲ್ಲ ಸಣ್ಣ ಸಣ್ಣದೇ ಆಗಬೇಕು. ಇರಲಿ, ಏನಿರಲು, ದೇವರ ಅನುಗ್ರಹ ಆಗಲಿ. ಈ ಯಾಗಕ್ಕೆ ಪೂರಕವಾಗಿ ನಮ್ಮ ಸಂಸ್ಕೃತಿ ನಮಗೆ ಕಲಿಸಿದ ಪಾಠ ಏನು ಅಂದರೆ, ನಮಗೆ ಭೂಮಿಗೆ ಬಂದ ಕೂಡಲೇ ನಮಗೆ ಮೊದಲು ಸಿಕ್ಕುವಂಥದ್ದು ಉಸಿರು. ಈ ಪ್ರಕೃತಿಯ ಋಣ ಅಲ್ಲಿಂದ ಆರಂಭ ಆಗ್ತದೆ. ಮತ್ತೆ ನೀರು, ಮತ್ತೆ ಈ ಬೆಂಕಿ ಇರ್ಬೋದು, ಭೂಮಿ ಇರ್ಬೋದು, ಆಕಾಶ ಇರ್ಬೋದು, ಇದೆಲ್ಲವನ್ನು ನಾವು ಅನುಭವಿಸ್ತಾ ಬರುವ ನಾವು ಇದೆಲ್ಲವನ್ನು ಒಟ್ಟಿಗೆ ಕೊಡಲಿಕ್ಕೆ, ಋಣವನ್ನು ತೀರಿಸಲಿಕ್ಕೆ ಸಾಧ್ಯವಿಲ್ಲದರೂ ಹೆಚ್ಚು ಒಮ್ಮೆಲೆ ಕೊಡಲಿಕ್ಕೆ ಸಾಧ್ಯ ಆಗುವ ಪ್ರಕ್ರಿಯೆ ಅಂದರೆ ಅದು ಯಜ್ಞ. ಅಂತಹ ಯಜ್ಞದ ಜೊತೆಗೆ ಒಂದಿಷ್ಟು ಸಾಮಾಜಿಕ ಕಾರ್ಯಕ್ರಮವನ್ನು, ಧಾರ್ಮಿಕ ಕಾರ್ಯಕ್ರಮವನ್ನು, ಪ್ರಕೃತಿಗೆ ಪೂರಕವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈಗಾಗಲೇ ವಿಷ್ಣು ಸಹಸ್ರನಾಮ ಅಭಿಯಾನ ಬಹಳಷ್ಟು ಕಡೆಯಲ್ಲಿ ನಡೆದಿದೆ. ನಿಮ್ಮೆಲ್ಲರ ಗಮನಕ್ಕೆ ಎಸ್ ಎನ್ ಪಡಿಯಾರ್ ಅಂತ ಡಾಕ್ಟರ್, ಅವರು ಮಂಗಳೂರು ಕಡೆಯೆಲ್ಲ ಈ ಅಭಿಯಾನ ಬಹಳಷ್ಟು ವರ್ಷ ಹಿಂದೆ ಮಾಡುತ್ತಾ ಸಮುದ್ರದ ಕೊರೆತವನ್ನು, ಸುನಾಮಿಯನ್ನು ತಡೆಯುವ ಶಕ್ತಿ ಇದೆ ಅಂತ ಅವರು ಬಹಳಷ್ಟು ಹಿಂದೆ ಅಂತ ಪತ್ರಿಕೆಯಲ್ಲೆಲ್ಲ ಹೇಳಿಕೊಟ್ಟಿದ್ದು ನೀವು ಗಮನಿಸಿರ್ಬೋದು. ಇಲ್ಲಿ ಇದ್ದವರು ಒಂದಿಷ್ಟು ಜನ ನಾವು ಅದರ ಫಲಾನುಭವಿಗಳು. ಕೊಪ್ಪಳದ ಶಾರದಾನಗರದಲ್ಲಿ ಸಮುದ್ರ ಕಿನಾರೆಯಲ್ಲಿ ಸಹಸ್ರನಾಮ ಅಭಿಯಾನ ಉದ್ಘಾಟನೆ ಮಾಡಿ ಈಗಾಗಲೇ ಕಳೆದ ಒಂದು ಎರಡು ತಿಂಗಳ ಹಿಂದೆ ಅಲ್ಲಿ ಎಲ್ಲ ಊರವರೆಲ್ಲ ಬಂದು ಇಲ್ಲಿ ನಮಗೆ ತಿಳಿಸಿದ್ದಾರೆ. ನಾವು ಪ್ರತ್ಯಕ್ಷ ಅಲ್ಲಿ ಹೋಗಿ ನೋಡಿದ್ದೇವೆ. ಸಮುದ್ರ ಸುಮಾರು 25 ವರ್ಷಗಳ ಹಿಂದೆ ಹೇಗಿತ್ತೋ ಅಷ್ಟು ಹಿಂದಕ್ಕೆ ಹೋಗಿ ವಿಶಾಲವಾದ ದಡವನ್ನು ಒದಗಿಸಿಕೊಟ್ಟಿದೆ ಎಂಬಂಥ ಅನುಭವ. ಹೀಗೆ ಎಲ್ಲ ಕಡೆ ಸಹಸ್ರನಾಮ ಆಗ್ತಾ ಉಂಟು. ಮಂಜೇಶ್ವರ ಪಂಚಾಯತ್ನಲ್ಲಿ ಸಹಸ್ರನಾಮ ಅಭಿಯಾನ ಮುಗಿಯಿತು. ಈಗ ಎಲ್ಲ ಇಲ್ಲೆಲ್ಲ ತಾಲೂಕಿನ ಎಲ್ಲ ಪಂಚಾಯತ್ ನಡೀತದೆ. ಹಾಗೆ ಹುಬ್ಬಳ್ಳಿಯಲ್ಲೂ ನಡೀತದೆ, ಬೆಂಗಳೂರಲ್ಲೇ ನಡೀತದೆ, ಗೋವಾದಲ್ಲೂ ನಡೀತದೆ, ಮಹಾರಾಷ್ಟ್ರದಲ್ಲೂ ನಡೀತದೆ, ಕೇರಳದ ಕೆಲವು ಭಾಗದಲ್ಲೂ ನಡೀತದೆ. ಇದರಲ್ಲೆಲ್ಲ ನಾವೆಲ್ಲ ಭಗವಂತನ ನಾಮಸ್ಮರಣೆಯಿಂದ ಆ ಭಗವಂತನ ಅನುಗ್ರಹ ತುಂಬಿಕೊಂಡು ಮುಂದಿನ ಬದುಕಿನ ಕಡೆ ಹೋಗಬೇಕು. ಕೇರಳದಲ್ಲೇ ಒತ್ತಿರಿ ಭಕ್ತಜನಗಳ ಮೇಲೆ ತಿರುಗಿರುತ್ತೆ. ಮಲಯಾಳದಲ್ಲಿ ಸಂಸಾರಿಸಿ ಹೀಗೆ ಅದು ಬಡರೆ ನಿಮಗೆಲ್ಲ ಸಂಕಟವಾಗುವಂಥದ್ದು ಇದ್ಕೊಂಡು ಎಂದವಾಗಿ ಸಂಸಾರಿಕ್ಕೆ ಅಧಿರಾತ್ರ ನಡ್ಕೊಂಡು ಹೋಗೋಣ. ಕೇರಳದಲ್ಲಿ ಬೆರಕಿದ್ದಕ್ಕೆ ಪರಿಚಯ ಶಬ್ದ ಮಾಡಿ, പക്ഷേ ഈ യജ്ഞത്തിൽ പങ്കെടുത്തിട്ടുണ്ടോ എന്നതിന് സംശയമുണ്ടാകാം. ഏതായാലും അടുത്ത ഫെബ്രുവരി മാസത്തിൽ നടക്കാൻ പോകുന്ന അതിരാത്രത്തിൽ നിങ്ങളെല്ലാവരും പങ്കാളിയാവാൻ വേണ്ടിയിട്ട്, അതിനുവേണ്ടി പ്രവർത്തിക്കാൻ വേണ്ടി സന്നദ്ധരായിരിക്കുന്ന സന്തോഷം നമ്മുടെ ഹൃദയത്തിലുണ്ട്. നിങ്ങളെല്ലാവരും ഇതിൻ്റെ മുന്നോടിയായി നടക്കുന്നത് ഒത്തിരി പരിപാടികൾ നിങ്ങളും പങ്കെടുക്കും, പങ്കാളികളാവണം. ഇതിനനുബന്ധിച്ചുകൊണ്ട് വിഷ്ണു സഹസ്രനാമ അഭിയാനം ഇവിടെ തുടർന്നിട്ടുണ്ട്. കേരളത്തിലും മറ്റു സ്ഥലത്തും നടക്കുമ്പം നിങ്ങളും നിങ്ങളുടെ പ്രദേശത്തിൽ സഹസ്രനാമത്തിൻ്റെ അഭിയാനം നടത്തിക്കൊണ്ട് മഹാവിഷ്ണുവിൻ്റെ യജ്ഞേശ്വരൻ്റെ അനുഗ്രഹം പ്രാപ്തരാകണം. അതുപോലെ ഇവിടെ നടക്കുന്ന യജ്ഞത്തിന് വേണ്ടി നിങ്ങൾക്കെല്ലാവരും ഭഗവാൻ അനുഗ്രഹിക്കട്ടെ എന്നും പ്രാർത്ഥിക്കുന്നു. നമ്മുടെ ആയുഷ് മിനിസ്റ്ററുണ്ട്, വൈദ്യ ജനങ്ങളുണ്ട്, നമ്മുടെ ആയുർവേദത്തിന് വേണ്ടിയിട്ട് ഒത്തിരി പ്രവർത്തിക്കുന്ന സന്തോഷം എന്നെ മറ്റുള്ളവർക്കെല്ലാം ഇതിൻ്റെ വേണ്ടി ഉണർച്ചയ്ക്ക് വേണ്ടി നമ്മൾ നന്മയ്ക്ക് വേണ്ടി നമ്മൾ പ്രവർത്തിക്കണം എന്നും വീണ്ടും ഓർമ്മപ്പെടുത്തിക്കൊണ്ട് എല്ലാവരും ഒന്നാമത്തെ ഗുവാസേ ബുദ്ധലോകായ മുജെ കൊങ്കണിനെ ആത്ത ഹെ ലേക്കിൻ തൊട തൊട ഹിന്ദി ആത്ത ഹെ ആപ് ലോകെ ലിയേ തോ ഇത്നാ കുച്ച് ബോൽനെ സോച് രഹ ഹൂം യജ്ഞ കെ ലിയേ ആപ് ഹമാരെ സാത് മേ ഭാഗ് ലിയാ ഹെ ഗോവാ മേ ഭി കമിറ്റി ബനാ കെ ഉപീകരണ കർകെ
उधर से भी यज्ञ के लिए बहुत मदद करने के लिए कोशिश कर रहे हैं और आपको हमारा इधर उपासना और गायत्री माँ से और नित्यान भगवान से प्रार्थना कर रहे हो, भगवान भला करेगा, अच्छा करेगा, सबको बुलाएंगे। 2019 ವರ್ಷದ ಫೆಬ್ರವರಿ 18ರಿಂದ 24ರ ತನಕ ಈ ಆಶ್ರಮದ ವತಿಯಿಂದ ಎಲ್ಲ ಸದ್ಭಕ್ತ ಬಾಂಧವರ ಒಗ್ಗೂಡಿಕೆಯಿಂದ ನಡೆಯಲಿರುವಂತಹ ಅತಿರಾತ್ರ ವಿಶ್ವಜಿತ್ ಅತಿರಾತ್ರ ಸೋಮಯಾಗದ ಪೂರ್ವಭಾವಿಯಾಗಿ ಈ ದಿನ ಯಾಗಶಾಲೆಯ ಭೂಮಿ ಪೂಜೆ, ನಕ್ಷತ್ರವನದ ಉದ್ಘಾಟನೆ, ಪುಷ್ಕರಣಿಯ ಉದ್ಘಾಟನೆ, ರಾಶಿವನದ ಉದ್ಘಾಟನೆ ಇತ್ಯಾದಿ ಕಾರ್ಯಕ್ರಮಗಳ ಅಂಗವಾಗಿ ಏರ್ಪಡಿಸಿರುವಂತಹ ಧಾರ್ಮಿಕ ಸಮಯ ಕೊನೆಯ ಭಾಗವಾದಂತಹ ಧನ್ಯವಾದ ಸಮಾರಂಭ. ಇವತ್ತಿನ ಈ ಸಮಾರಂಭದಲ್ಲಿ ದಿವ್ಯ ಉಪಸ್ಥಿತಿಯನ್ನು ನೀಡಿ ಇಲ್ಲಿ ಸೇರಿದಂಥ ಸಮಸ್ತ ಆಸ್ತಿಕ ಬಾಂಧವರಿಗೆ ಆಶೀರ್ವಚನವನ್ನು ನೀಡಿರುವಂತಹ ಪರಮ ಪೂಜ್ಯ ಶ್ರೀ ಶ್ರೀ ಮೋಹನದಾಸ್ ಪರಮಹಂಸ ಸ್ವಾಮೀಜಿ ಶ್ರೀಧಾಮ ಮಾಡಿದ ಅವರಿಗೂ, ಅದೇ ರೀತಿ ಈ ಕ್ಷೇತ್ರದ ನಮ್ಮೆಲ್ಲರ ಪ್ರೀತಿಯ ಗುರುಗಳಾದಂಥ ಪರಮ ಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಅವರ ದಿವ್ಯ ಚರಣಾರವಿಂದಗಳಿಗೆ ಆರಂಭದಲ್ಲಿ ನಮನವನ್ನು, ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ.